वीक्षकरे समस्त आयुष वाहिनी वीक्षक उज्वल अर्धाम विशेष नेर प्रसार कार्यक्रम के तमेलू वार्मली वेलकम नानु स्मिता गौड़ कार्यक्रम विशेषते तमेलू गए निम्न आरोग्य समस्या कार्यक्रम के कॉल डॉक्टर चेतन सर हर मतडबे टीवी स्क्रीन मेल बरत है लाइव नंबर आ नंबर के कॉल कॉल टीवी वॉल्यूम कंप्लीट म्यूट मे जो नेटवर्क जगह कार्यक्रम के कॉल उत्तम अंतरि कॉल मेंशन इन प्रति नेर प्रसार कार्यक्रम तमेलू गे वो हेल्थ बैठे हेच्चन इनफार्मेशन कार्यक्रम कार्यक्रम डॉक्टर नमेंगे यद्र बच्चा महिति को रूमटेड आर्थराइटिस रूमटेड आर्थराइटिस रूमटेड आर्थराइटिस आगे मुख्य कारण इन येजल रूमटेड आर्थराइटिस ना कहबू इन रूमटेड आर्थराइटिस आलरे बल्ती पेशेंट्स आयुर्वेद चिकित्से आहार विहार ऐनको मन मन मद्तर साकु विचार इवती नेर प्रसार कार्यक्रम नावेलूबा कार्यक्रम के मदल के डॉक्टर वेलकम इन हेसरा आयुर्वेद डॉक्टर आगे डॉक्टर चेतन जगलूर मदल कार्यक्रम के वेलकम नमस्ते डॉक्टर नमस्कार कार्यक्रम के स्वागत थैंक यू इन वीक्षक्रेसदे लाइव शो आगे कार्यक्रम के कॉल डॉक्टर हर मतडबा टीवी स्क्रीन मेल बरत है लाइव नंबर आ नंबर के कॉल बट डॉक्टर ने भेटी आगे ट्रीटमेंट न शुरू अंद्रे ने उज्वल आराधाम विजिट प्रति थर्सडे मत सेकेंड सैटर्डे निम्बूर शाखे इन उलद दिवस निम्हे जगलूर अशेष ना मैसूर के बरतारे इपत्ने तारीख हासन के बरतर फेब्रवरी तारीख धारवाड़े बरतर सो डेट बगे माहिती बेकु इल्ल अपॉइंटमेंट बेकु अंद्रे अपॉइंटमेंट नंबर डिस्प्ले आगतदल्ल आ नंबर गे कॉल माडि अंत तिळिस्ता इन्न डॉक्टर सर्वेसामान्यवागि इत्तीचिगे कार्यक्रमक्के कॉल माडिदाग तुंबा जन नावु रुमटेड आर्थराइटिस अंत नीवु हेळोदन्न केळिदीवि हागिद्रे ई रुमटेड आर्थराइटिस अंद्रे एनु इदक्के बरोदक्के कारणगळेनु अंत ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಈ ಏನೋ ನಮ್ಮ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗಿಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ ಯಾವಾಗ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತಲ್ಲ ಅವಾಗ ಈ ಯಾವಾಗಾದ್ರು ಶೀತ ಬರುತ್ತೆ ಅಂತ ಅನ್ಕೊಳ್ಳಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಶೀತ ಇರುತ್ತೆ ಅಥವಾ ಶೀತಗಾಲದಲ್ಲಿ ಈ ನೋವುಗಳು ಜಾಸ್ತಿ ಆಗುತ್ತೆ ನಮ್ಮ ಆಯುರ್ವೇದದಲ್ಲಿ ಎಷ್ಟು ಸೂಪರ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ವೆರಿ ಬಿಗಿನಿಂಗ್ ಅಲ್ಲಿ ಇಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಅದು ಹೆಂಗಿರುತ್ತೆ ಅಂದ್ರೆ ಒಂದತರ ಚುಚ್ಚಿದಂಗ ಆಗ್ತಾ ಇರುತ್ತೆ ಅಥವಾ ಏನೋ ಈ ಚೇಳು ಕಡದಾಗ ಯಾವ ರೀತಿ ಏರಿಸ್ತಾ ಇರುತ್ತಲ್ಲ ಅದೇ ರೀತಿನೇ ಏರಿಸ್ತಾ ಇರುತ್ತೆ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದತರ ಸ್ಟಿಫ್ನೆಸ್ ಇರುತ್ತೆ ಅಂದ್ರೆ ಊತ ಬರುತ್ತೆ ಕೈ ಮಡಚಕಾಗಲ್ಲ ಚಾಚಕಾಗಲ್ಲ ಅದರ ಜೊತೆಗೆ ಶೀತಗಾಲ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ನೋವು ಇರುತ್ತೆ ಆ ನೋವನ್ನ ಅನ್ಬೇರಬಲ್ ನೋವು ಅಂತಾನೆ ಹೇಳಬಹುದು ಕೆಲವೊಂದ ಸಾರಿ ತುಂಬಾ ಲೈಟ್ ಆಗಿ ಪೇನ್ ಕೂಡನು ಇರೋ ಚಾನ್ಸಸ್ ಇರುತ್ತೆ ಕೆಲವೊಂದ ಸಾರಿ ಜೊತೆಗೆ ಈ ಶೀತ ಏನೋ ತಣ್ಣೀರು ಮುಟ್ಟಿದಾಗ ಅಥವಾ ಏನೋ ಒಂದು ತಂಡಿ ಪದಾರ್ಥಗಳಲ್ಲಿ ಅಥವಾ ತಂಡಿ ಪ್ರದೇಶದಲ್ಲಿ ಹೋದಾಗ ಈ ಯೂಶುವಲಿ ಅಂದ್ರೆ ಯಾವಾಗಿಂತನು ಅವಾಗ ಈ ನೋವುಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಾನೆ ಹೇಳಬಹುದು ಆದ್ರೆ ಈ ನೋವುಗಳಿಗೆ ಯಾಕೆ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಬಾಡಿ ಒಳಗೆ ಆರ್ಎ ಫ್ಯಾಕ್ಟರ್ ಅಂತ ಇರುತ್ತೆ ಆ ಆರ್ಎ ಫ್ಯಾಕ್ಟರ್ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಅದರಲ್ಲಿ ಆರ್ಎ ಫ್ಯಾಕ್ಟರ್ ಪಾಸಿಟಿವ್ ಅಂತ ಬರುತ್ತೆ ಆದ್ರೆ ಕೆಲವೊಬ್ಬರಿಗೆ ಆರ್ಎ ಫ್ಯಾಕ್ಟರ್ ನೆಗೆಟಿವ್ ಕೂಡನು ಬರುತ್ತೆ ಆರ್ಎ ಫ್ಯಾಕ್ಟರ್ ಯಾವಾಗ ನೆಗೆಟಿವ್ ಬರುತ್ತೋ ಅದಕ್ಕೆ ನಾವು ಸೀರಮ್ ನೆಗೆಟಿವ್ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಮ್ಮ ಗ್ರಂಥ ಒಳಗೂ ಹಂಗೆ ಹೇಳ್ತಾರೆ ಅಂದ್ರೆ ಇವ ರೊಮಟಾಯ್ಡ್ ಫ್ಯಾಕ್ಟರ್ ಇರಲಿ ಅಥವಾ ಇರದೇ ಇರಲಿ ಆದ್ರೆ ಏನು ಸಿಂಪ್ಟಮ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಫರ್ದರ್ ಟೆಸ್ಟ್ ಮಾಡಿಸಬೇಕಾಗುತ್ತೆ ಅದಕ್ಕೆ ಸಿಆರ್ಪಿ ಅಂತ ಕರಿತೀವಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ ಅದು ಟೆಸ್ಟ್ ಮಾಡಿದಾಗ ಅದರದು ಕೌಂಟ್ಸ್ ಜಾಸ್ತಿ ಇರೋದು ಆಮೇಲೆ ಆಂಕ್ಲೋಸಿಂಗ್ಸ್ ಏನೋ ಅದರಲ್ಲಿ ಮತ್ತೆ HLA-B27 ಅಂತ ಹೇಳ್ತೀವಿ ಆ ರೀತಿ ಟೆಸ್ಟ್ ಗಳೆಲ್ಲ ಮಾಡಿದಾಗ ರೂಲ್ ಔಟ್ ಆಗುತ್ತೆ ಅದು 100% ರೊಮಟಾಯ್ಡ್ ಆರ್ಥರೈಟಿಸ್ ಇದೆಯೋ ಇಲ್ವೋ ಅಂತ ಜೊತೆಗೆ ಇವ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗಾಯ್ತು ಅದೇ ರೀತಿನೇ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಈ ರೊಮಟಾಯ್ಡ್ ಸ್ಪೆಕ್ಟ್ರಮ್ ಬಂದು ಕೂತ್ಕೊಳ್ಳುತ್ತೆ ಅದಕ್ಕೆ ಆಂಕ್ಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಹೇಳ್ತೀವಿ ಅದು ಬೆನ್ನಿಗೆ ಬರಬಹುದು ಈ ಬೆನ್ನಿಗೆಲ್ಲ ಬಂದಾಗ ಅಥವಾ ಕತ್ತಿಗೆಲ್ಲ ಬಂದಾಗ ಯಾವ ರೀತಿ ಇರುತ್ತೆ ಅಂದ್ರೆ ಈ ಏನು ಕತ್ತು ಬಗ್ಸಕ್ಕಾಗಲ್ಲ ಮತ್ತೆ ಚಾಚಕ್ಕಾಗಲ್ಲ ಆಮೇಲೆ ಮುಂದೆ ಬಗ್ಸಕ್ಕೆ ಒಂಥರ ಸ್ಟಿಫ್ನೆಸ್ ಆಗಿ ಕೂತ್ಕೊಂಡಿರುತ್ತೆ ತುಂಬಾನೇ ನೋವು ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಮಿಡ್ಲ್ ಆಫ್ ದ ಮಿಡ್ಲ್ ವುಮನ್ ಗೆ ಆಮೇಲೆ ಚಿಕ್ಕ ಮಕ್ಕಳುಗಳಿಗೆ ಅಂದ್ರೆ ಕಾಲೇಜ್ ಟೀನೇಜರ್ಸ್ ಗೆ ಈ ರೊಮಟಾಯ್ಡ್ ಆರ್ಥರೈಟಿಸ್ ಯೂಶುವಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ವಯಸ್ಸಾದವರಿಗೂ ಈ ರೊಮಟಾಯ್ಡ್ ಆರ್ಥರೈಟಿಸ್ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ ಆದ್ರೆ ಇನ್ನೊಂದು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಗೌಟಿ ಆರ್ಥರೈಟಿಸ್ ಅಂದ್ರೆ ಒಂದು ಮಂಡಿಗೆ ಆ ಇನ್ಫ್ಲಮೇಷನ್ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅಲ್ಲಿ ಊತ ಬರೋದು ನೋವು ಆಗೋದು ರೆಡ್ನೆಸ್ ಆಗೋದು ಆತರ ಆಗ್ತಾ ಇರುತ್ತೆ ಈ ಏನು ರೊಮಟಾಯ್ಡ್ ಸ್ಪೆಕ್ಟ್ರಮ್ ಅಲ್ಲಿ ಈ ಮೂರು ಡಿಸೀಸ್ ಗಳು ಬರುತ್ತೆ ಈ ಮೂರು ಡಿಸೀಸ್ ಗಳು ನಾವು ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ದಿನ ದಿನ ಎಷ್ಟೋ
ಕೆಲವೊಂದ್ ಕಡೆ ಎಲ್ಲಾ ಏನೋ ಹಾಸ್ಪಿಟಲ್ಗಳಿಗೆ ತಿರ್ಗಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಕೂಡ ವಾಸಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟೀರಾಯ್ಡ್ ಅಲ್ಲಿ ಮಾತ್ರೆ ಕೊಟ್ಟಿರ್ತಾರೆ ಅದಕ್ಕೂ ವಾಸಿ ಆಗಿರಲ್ಲ, ಬೇರೆ ಕಡೆ ಎಲ್ಲ ಕಡೆ ಸುತ್ತಾಡ್ತಾನೆ ಇರ್ತಾರೆ ಆದ್ರೆ ಎಲ್ಲೂ ಕೂಡ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಏನೋ ತುಂಬಾ ಜನ ಬರ್ತಾ ಇರ್ತಾರೆ. ಅವ್ರುಗಳು ಹಾರ್ಡ್ಲಿ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದ್ರ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ. ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಂದ್ ಮೂರ್ ತಿಂಗಳ ಅಷ್ಟೊತ್ತಿಗೆ ಎಷ್ಟೇ ರೂಮಟೈಡ್ ಅಡ್ಡಾಡಿಸಿದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡಬೇಕು. ಆರ್ಥರೈಟಿಸ್ ಅಂದ್ರೆ ಏನು, ಇದರ ಸಿಂಪ್ಟಮ್ಸ್ ಏನು, ಇದಕ್ಕೆ ಬರೋದಕ್ಕೆ ಕಾರಣಗಳೇನು, ಈಗಾಗಲೇ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಇನ್ನು ನಿಮಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಅಂತ ತಿಳಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಕಾಲರ್ ಇದಾರೆ. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಕಮಲಾ ಅಂತ. ಅಮ್ಮ ಹೇಳಿಮ್ಮ. ನನ್ಗೆ ತುಂಬಾ ಬೆನ್ನೋವಿದೆ, ಆಮೇಲೆ ತುಂಬಾ ತೂಕ ಇದೀನಿ, 108 kg ಇದೀನಿ ಡಾಕ್ಟ್ರ. ಏನ್ ಮಾಡಿದ್ರು ಸಣ್ಣ ಆಗ್ತಿಲ್ಲ. ಓಕೆ. ಆಮೇಲೆ ಕತ್ತಿಂದ ಬೆನ್ನವರೆಗೂ ನೋವು, ಕೈಯೆಲ್ಲ ಬಗ್ಸಕ್ಕಾಗಲ್ಲ, ತಲೆ ಬಾ ಎತ್ತಿ ಬಾಚ್ಕೊಳಕ್ಕಾಗಲ್ಲ. ಓಕೆ ಅಮ್ಮ. ಅದಕ್ಕೆ ಲಂಬಸ್ ಅಮ್ಮ, ಅದಕ್ಕೆ ಲಂಬರ್ ಸ್ಪಾಂಡಿಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ, ಅದು ಹೊರಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡ್ತಾ ಇರುತ್ತೆ. ಯಾವಾಗ ನರವು ಪ್ರೆಸ್ ಮಾಡುತ್ತಲ್ಲ ಅವಾಗ ಕಾಲೆಲ್ಲ ಜುಮ್ ಜುಮ್ ಅನ್ನೋದು, ಸೊಂಟ ನೋವು ಬರೋದು, ಆಮೇಲೆ ಮುಂದೆ ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಆ ತರ ಆಗೋದು, ಆ ತರ ಆಗುತ್ತೆ. ಅದಕ್ಕೆ ಲಂಬರ್ ಸ್ಪಾಂಡಿಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ ಇದು ಸರ್ವೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಪ್ಲೇಟ್ ಹಾಕ್ಬೇಕು, ಆಪರೇಷನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಆದ್ರೆ ಪ್ಲೇಟ್ ಹಾಕೊಂಡು ಆಪರೇಷನ್ ಮಾಡಿಸ್ಕೊಳ್ಳೋ ಏಜು ಅಲ್ಲ, ಅದ್ರ ಜೊತೆಗೆ ಸಕ್ಸಸ್ ರೇಟ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಹಂಗಾಗಿ ನೀವು ಆಪರೇಷನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು, ಗಾಬರಿ ಮಾಡೋದು ಬೇಕಾಗಿಲ್ಲ. ಜೊತೆಗೆ ಈ ಕೈ ಎತ್ತಕ್ಕಾಗಲ್ಲ, ತಲೆ ಬಚ್ಚಕ್ಕಾಗಲ್ಲ, ಆಮೇಲೆ ಏನೋ ಗುಂಡಿಗಳು ಹಾಕಕ್ಕಾಗಲ್ಲ, ಆ ತರ ಹೇಳಿದ್ರೆ ಅದು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ. ಫ್ರೋಜನ್ ಶೋಲ್ಡರ್ ಇರುವಾಗ ಈ ರೀತಿ ಕೈ ಎತ್ತಕ್ಕಾಗಲ್ಲ ಅಥವಾ ತುಂಬಾ ನೋವು ಬರೋದು, ಆಮೇಲೆ ತಲೆ ಬಾಚ್ಕೊಳ್ಳೋ ಕೂಡ ಕಷ್ಟ ಆಗೋದು, ಅದೆಲ್ಲ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಇದ್ದಾಗ್ಲೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಬಗುಕ್ಕಲು, ಮಹಾನಾಣತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಕಲ್ಯಾಣಕ್ಷರ, ಆ ತರ ಮೆಡಿಸಿನ್ಸ್ ಇರುತ್ತೆ. ಅದು ಜೊತೆಗೆ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಅದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಆಕ್ಚುಲಿ ಬಸ್ತಿ ಟ್ರೀಟ್ಮೆಂಟ್ ಗೆ ಕೇರಳದವರು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಆಲ್ ಓವರ್ ಇಂಡಿಯಾ ಒಂದ್ 10-15 ಜನ ಅಷ್ಟೇ ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಬಲ್ಜ್ ಆಗಿರಲಿ, ಈವನ್ ಅದು ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ಕಂಪ್ಲೀಟ್ ಕಾಂಪ್ರೆಷನ್ ಆಗಿದ್ರು ವಾಸಿ ಮಾಡಬಹುದು, ಏನು ಗಾಬರಿ ಮಾಡೋದ್ಬೇಡ, ಆಪರೇಷನ್ ಕೂಡ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಡಾಕ್ಟರ್ ಚೇತನ್ ಅವ್ರನ್ನ ನೀವು ಭೇಟಿ ಆಗಬಹುದು ಉಜ್ವಲ ಆಯುರ್ಧಾಮದಲ್ಲಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ. ಮತ್ತೊಬ್ಬರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ. ಹಾ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ, ಹೇಳಿ ಏನ್ ಸಮಸ್ಯೆ ಇದೆ? ಮಲಬದ್ಧತೆ ಬಹಳ ತೊಂದ್ರೆ, ಒಕ್ಕಲಿನ ಕೆಳಭಾಗ ಬಹಳ ಬಿಟ್ಟ ಬರುತ್ತೆ. ಓಕೆ. ಆಮೇಲೆ ಮಲ ಬಿಟ್ಟು ಬಿಟ್ಟು ಸ್ವಲ್ಪ ಸ್ವಲ್ಪ ಹೋಗುತ್ತೆ, ನನಗೆ ಬಹಳ ಹೋದಂಗೆ ಗೊತ್ತಾಗುತ್ತೆ. ಆಮೇಲೆ ಕ್ಯೂ ಟೈಪ್ ಹೋಗುತ್ತೆ. ಓಕೆ ಓಕೆ. ಅದಕ್ಕೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಈ ಸ್ಪಾಸ್ಟಿಸಿಟಿ ಆಫ್ ಕೋಲನ್ ಅಂತ ಹೇಳ್ತೀವಿ, ಅನ್ನನಾಳ ಯಾವಾಗ ವೀಕ್ ಆಗ್ತಾ ಬರುತ್ತಲ್ಲ ಅವಾಗ ಕೆಲವೊಂದ್ಸರಿ ಮೋಷನ್ ಹೋಗುವಾಗ ಗಟ್ಟಿಯಾಗಿ ಹೋಗೋದು ಅಥವಾ ಒಂದೊಂದ್ಸರಿ ಲೂಸ್ ಆಗಿ ಮೋಷನ್ ಹೋಗೋದು ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಮುಹುರ್ಬದ್ಧ ಮುಹುರ್ಮಲ ಪ್ರವೃತ್ತಿ ಅಂತ. ಅಂದ್ರೆ ಕೆಲವೊಂದ್ಸರಿ ಜಾಸ್ತಿ ಮೋಷನ್ ಮಾಡುವಾಗ ಒಂದೊಂದ್ಸರಿ ಗಟ್ಟಿ ಆಗೋದು, ಒಂದೊಂದ್ಸರಿ ಲೂಸ್ ಆಗೋದು ಆಗ್ತಾ ಇರುತ್ತೆ. ಅದಕ್ಕೇನು ಗಾಬರಿ ಮಾಡಬೇಡಿ, ಕೆಲವೊಂದ್ಸರಿ ಅದು ಲೋಳೆ ಲೋಳೆ ತರ ಹೋಗುತ್ತೆ. ಇದ್ಯಾಕೆ ಹಿಂಗ್ ಆಗುತ್ತೆ ಡಾಕ್ಟ್ರೆ ಅಂತ ಹೇಳಿದ್ರೆ ನೋಡಿ, ಅನ್ನನಾಳ ಯಾವಾಗ ವೀಕ್ ಆಗುತ್ತೆ, ಹೆಂಗ್ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನನಾಳ ವೀಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಯಾವಾಗಾದ್ರೂ ಎಲೆ ಅಡಿಕೆ ಹಾಕಿರ್ತೀರಾ ಅಥವಾ ಬರೀ ಅಡಿಕೆ ಹಾಕಿದಾಗ ಬಾಯೆಲ್ಲ ಒಂಥರ ಗಟ್ಟಿ ತರ ಆಗುತ್ತೆ ನೋಡಿ, ಅದೇ ರೀತಿನೇ ಅನ್ನನಾಳ ಸ್ಪಾಸ್ಟಿಸಿಟಿ ಆಗುತ್ತೆ. ಯಾವಾಗ ಅನ್ನನಾಳ ಆತರ ಸ್ಪಾಸ್ಟಿಸಿಟಿ ಆಗುತ್ತಲ್ಲ ಅವಾಗ ಈ ರೀತಿ ಏನೋ ಏನೋ ಒಂಥರ ಮುಹುರ್ಬದ್ಧ ಮುಹುರ್ಮಲ ಪ್ರವೃತ್ತಿ ನಾನು ಹೇಳಿದ್ನಲ್ಲ ಅದೆಲ್ಲ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ತುಂಬಾ ಕಡೆ ತಿರ್ಗಾಡಿರ್ತೀರಾ, ಏನ್ ಊಟ ಮಾಡಿದ್ರು ನಿಮಗೆ ಏನೋ ಸಮಾಧಾನ ಆಗ್ತಾರಲ್ಲ, ಏನ್ ಊಟ ಮಾಡಬೇಕು ಏನ್ ತಿನ್ಬಾರ್ದು ಅದೇ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಒಂದೊಂದ್ಸರಿ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ, ಒಂದೊಂದ್ಸರಿ ಜೀರ್ಣಕ್ರಿಯೆನೇ ಆಗಲ್ಲ. ಇದು ಈ IBS ಅಥವಾ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಗ್ರಹಣಿ ರೋಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗ್ತಕ್ಕಂತ ಲಕ್ಷಣಗಳು. ಆದ್ರೆ ಏನು ಗಾಬರಿ ಮಾಡಬೇಡಿ, ಎಷ್ಟೇ ಜಾಸ್ತಿ ಇದನ್ನು ವಾಸಿ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತಲ್ಲ ಅವಾಗ ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ.
ಅದಾದ್ಮೇಲೆ ವಿಪತ್ತಿಕರ ಚೂರ್ಣ ಮಧುಯಷ್ಟಿ ತೈಲ ಮತ್ತೆ ಪಚನಾಮೃತ ಕಷಾಯ ಕಲ್ಯಾಣ ಕ್ಷಾರ ಆತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಐಬಿಎಸ್ ಪ್ರಾಬ್ಲಮ್ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡೋದಕ್ಕಾಗಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ಗೆ ಕಾಲ್ ಮಾಡಿ ಸರ್ ಅಂತ ತಿಳಿಸ್ತಾ ನಾವು ಎಕ್ಸ್ಕ್ರೀನ್ ನೀವು ಕೂಡ ಕಾರ್ಯಕ್ರಮದಲ್ಲಿರುವಂತಹ ಡಾಕ್ಟರ್ ಚೇತನ್ ಜಗಲೂರ್ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತಿದ್ರೆ ಉಜ್ವಲ ಆರ್ಧಾಮಗೆ ವಿಸಿಟ್ ಮಾಡಬೇಕಾಗುತ್ತೆ ಪ್ರತಿ ಗುರುವಾರದತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ ಇನ್ನು ಉಳಿದಂತಹ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕಾಲರ್ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಅಲ್ಲ ನಮಸ್ತೆ ಸರ್ ನಮಸ್ತೆಮ್ಮ ಹೇಳಿ ಸರ್ ನಮ್ ತಂದೆಯವ್ರಿಗೆ 84 ವರ್ಷ ಆಗಿದೆ ಸರ್ ಈಗ ಒಂದ್ ವಾರದಿಂದ ಮೇಲೆ ಬೆನ್ನಿ ಇರ್ತಾರೆ ಸರ್ ಕತ್ತಿಂದ ಕೆಳಗಡೆವರೆಗೂ ನೋವು ಅಂತಾರೆ ಸರ್ ಅದೇನು ಅಂತ ಗೊತ್ತಾಗ್ತಿಲ್ಲ ಓಕೆ ಅಮ್ಮ ಇವಾಗ ಅಂದ್ರೆ ವಯಸ್ಸಾಗಿರೋದ್ರಿಂದ ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಆಗಿರೋ ಚಾನ್ಸಸ್ ಇರುತ್ತೆ ಆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ಆ ನರು ಪ್ರೆಸ್ ಮಾಡ್ತಾ ಇರುತ್ತಲ್ಲ ಅವಾಗ ಈ ರೀತಿ ಬೆನ್ನ ಎಳದಂಗ ಆಗೋದು ಜಗದಂಗ ಆಗೋದು ಅಥವಾ ಕೆಲವೊಂದ್ಸರಿ ಏನೋ ಅಲ್ಲಿ ಒಂಥರ ನೋವು ಸ್ಟಾರ್ಟ್ ಆಗೋದು ಜುಮ್ ಜುಮ್ ಅನ್ನೋದು ಅದೆಲ್ಲ ಆಗ್ತಾ ಇರುತ್ತೆ ಅದು ಒಂದೊಂದ್ಸರಿ ಫ್ರೋಜನ್ ಶೋಲ್ಡರ್ ಅಂತಾನು ಹೇಳ್ತೀವಿ ಅದಕ್ಕೆ ಪ್ರಾಪರ್ ಆಗಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಫ್ರೋಜನ್ ಶೋಲ್ಡರ್ ಆದಾಗ್ಲೂ ಕೂಡ ಅಲ್ಲಿ ಮಸಲ್ಸ್ ವೀಕ್ನೆಸ್ ಆಗ್ಬಿಟ್ಟು ಈ ರೀತಿ ಆಗೋದು ಸರ್ವೆ ಸಾಮಾನ್ಯವಾಗುತ್ತೆ ಆದ್ರೆ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಆಪಕುಕ್ಕುಲು ಮಹಾನಾಣ ತೈಲ ಅಶ್ವಗಂಧ ಚೂರ್ಣ ಪಿಟಿಜಿಗೃತ ತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತೊಳೋದ್ರಿಂದ ಎಷ್ಟೇ ಜಾಸ್ತಿ ಆ ಡಿಸ್ಕ್ ಬಲ್ಜ್ ಆಗಿರಲಿ ಸರ್ವೆ ಫ್ರೋಜನ್ ಶೋಲ್ಡರ್ ಆಗಿದ್ರು ಕೂಡ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ ಇವಾಗ 84 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಆಪರೇಷನ್ ಅದು ಇದು ಅಂತ ಏನು ಮಾಡಿಸ್ಬೇಡಿ ಯಾಕಂತ ಹೇಳಿದ್ರೆ ಅದು ಆಕ್ಚುಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರ ದೇಹ ಕೂಡ ತಡ್ಕೊಳ್ಳಲ್ಲ ಡಾಕ್ಟರ್ ಕೂಡ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಏನು ಆಪರೇಷನ್ ಬೇಡ ಯಾಕಂದ್ರೆ ಈ ಏಜ್ ಅಲ್ಲಿ ಸ್ವಲ್ಪ ಏನೋ ಕೆಲವೊಂದು ಮಸಾಜ್ಗಳು ಕೆಲವೊಂದು ಫಿಸಿಯೋಥೆರಪಿ ಆತರ ಮಾಡಕ್ಕೆ ಹೇಳಿರ್ತಾರೆ ಬಟ್ ಅದ್ರ ಜೊತೆಗೆ ಕೆಲವೊಂದು ಏನೋ ನಾವಾಗ್ಲೇ ಹೇಳ್ದಂಗೆ ಮೆಡಿಸಿನ್ಸ್ ಕೂಡ ಕೊಡ್ತಾ ಬಂದ್ರೆ ಆದಷ್ಟು ಬೇಗ ವಾಸಿ ಆಗತ್ತಮ್ಮ ಏನು ಗಾಬರಿ ಬೇಕಾಗಿಲ್ಲ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ ಗೆ ಕಾಲ್ ಮಾಡಿ ಮಾ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಅಮ್ಮ ನಮಸ್ತೆ ಅಮ್ಮ ಸರ್ ನಮ್ಗೆ ಥೈರಾಯ್ಡ್ ಬಂದು ಇವಾಗ 15 ವರ್ಷ ಆಗಿದೆ ಸರ್ ಈಗ ಈಗ ಇತ್ತೀಚೆಗೆ ಮೈಕೈ ನೋವು ಮತ್ತೆ ಮಲಗಿ ಕೈ ಮಲ್ಲಿ ತುಂಬಾನೇ ಗೊರೆ 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 ಅಂತ ಸೌಂಡ್ ಬರ್ತದೆ 50 mg ಅದು ಮಾತ್ರೆ ತಗೋತಾ ಇದೀವಿ ಅವತ್ತಿಂದನು ಒಂದೇ ಇದ್ರಲ್ಲಿ ಸರ್ ಇದು ಏನಕ್ಕೆ ಈ ತರ ಸಮಸ್ಯೆಗಳು ಬರ್ತಾ ಇದೆ ಅಂತ ಈ ಗೊರೆ ಗೊರೆ ಸೌಂಡ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇವಾಗ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಅನ್ನೋದು ಇವಾಗಿನ ಕಾಲದಲ್ಲಂತೂ ಸರ್ವೇ ಸಾಮಾನ್ಯವಾಗಿ ಒಂದು ಮಿಡ್ಲೇಜ್ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಯೂಶುವಲ್ ಟೆಸ್ಟ್ ಮಾಡಿಸಿದ್ರೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೋಬೇಕು ಅನ್ನೋ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಆದ್ರೆ ನೆನ್ಪಿಟ್ಕೊಳ್ಳಿ ಅಪ್ ಟು 25 mg ಮಾತ್ರ ಅದು ನಾರ್ಮಲ್ ಅದು ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಸ್ವಲ್ಪ ಎಕ್ಸೈಸ್ ವಾಕಿಂಗ್ ಆ ರೀತಿ ಮಾಡಿಕೊಂಡು ಕೂಡ ನೀವು ಟೇಪರಿಂಗ್ ಎಂಡ್ ಅಂತ ಹೇಳ್ತೀವಿ ಆ ಟೇಪರಿಂಗ್ ಎಂಡ್ ಅಲ್ಲಿ ಬಂದ್ಬಿಟ್ಟು ಸ್ಟಾಪ್ ಮಾಡಿಸಬಹುದು ಆದ್ರೆ ತುಂಬಾ ಜಾಸ್ತಿ ಇದೆ 50 mg ಗಿಂತ ಜಾಸ್ತಿ ಮಾತ್ರ ತಗೊಳ್ತಾ ಇದೀರಿ ಅಂದ್ರೆ ಅದು ಥೈರಾಯ್ಡ್ ಸಮಸ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ ಆದ್ರೆ ಯೂಶುವಲಿ ಥೈರಾಯ್ಡ್ ಅಂದ್ರೆ ಏನು ಡಾಕ್ಟರ್ ಎಷ್ಟೊಂದ್ ಜನ ಥೈರಾಯ್ಡ್ ಅಂತ ಹೇಳ್ತಾ ಇರ್ತಾರೆ ಅದ್ರದ್ದು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಥೈರಾಯ್ಡ್ ಯೂಶುವಲಿ ಏನಾಗುತ್ತೆ ಅಂದ್ರೆ ದಪ್ಪ ಆಗ್ತಾ ಇರ್ತಾರೆ ಆಮೇಲೆ ಕೆಲವೊಂದ್ಸರಿ ಏನೋ ಒಂಥರ ಬಾಡಿ ಎಲ್ಲ ವೀಕ್ ಆಗ್ತಂಗ್ ಆಗೋದು ಅಥವಾ ಒಂಥರ ಸುಸ್ತಾಗೋದು ಅಥವಾ ಲೆಥಾರ್ಜಿಕ್ ಅಂತ ಹೇಳ್ತೀವಿ ಆಮೇಲೆ ಒಂಥರ ಚರ್ಮ ಆಗಿರ್ಬೋದು ಅಥವಾ ಕೂದಲಾಗಿರ್ಬೋದು ಒಂಥರ ಒಣ ಆಗ್ತಾ ಇರುತ್ತೆ ಇವುಗಳು ಥೈರಾಯ್ಡ್ ಲಕ್ಷಣಗಳಾಗಿರುತ್ತೆ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಸೆಕ್ರೆಷನ್ಸ್ ಆಗ್ತಾ ಇರುತ್ತೆ ಅಂತ ಅರ್ಥ ಸೊ ಅದರಿಂದ ಕೆಲವೊಂದ್ಸರಿ ಮಕ್ಕಳಾಗಲ್ಲ ಕೆಲವೊಂದ್ಸರಿ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ಇವೆಲ್ಲ ಸರ್ವೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಆದ್ರೆ ಈ ಥೈರಾಯ್ಡ್ ನ ಲೈಫ್ ಟೈಮ್ ಮಾತ್ರೆಗಳು ತಗೋಬೇಕು ಅಂತ ಹೇಳ್ತಾರೆ ಕೆಲವೊಬ್ರು 25 mg 50 mg 75 mg 100 mg 125 mg ಆ ರೀತಿ ಮಾತ್ರೆಗಳು ತಗೊಂಡ್ಲೇಬೇಕಾಗತ್ತೆ ಅಂತ ಹೇಳಿರ್ತಾರೆ ಆದ್ರೆ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ಅದು ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂತ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತಲ್ಲ ಅವಾಗ ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದಾದ್ಮೇಲೆ ಏನೋ ಹೃದಯವಟಿ ಕಲ್ಯಾಣಕ್ಷಾರ ಮತ್ತೆ ಕಾಂಚನರ ಕುಕ್ಕುಲು ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಎಷ್ಟೇ ವರ್ಷಗಳಿಂದ ತಯಾರಾಡಿದ್ರು ಕೂಡ ಅದನ್ನ ಮಾತ್ರೆಗಳನ್ನ ಸ್ಟಾಪ್ ಮಾಡಿಸ್ಬಿಟ್ಬಿಟ್ಟು ಈ ಮೆಡಿಸಿನ್ಸ್ ಅಷ್ಟೇ ತಗೊಳ್ತಾ ಬಂದ್ಬಿಟ್ಟು ಈ ಮೆಡಿಸಿನ್ಸ್ ಗಳನ್ನ ಸ್ಟಾಪ್ ಮಾಡಿಸ್ಬಿಟ್ಟು ಕಂಪ್ಲೀಟ್ ಆಗಿ ನಾರ್ಮಲ್ ಮಾಡಬಹುದು ಗಾಬರಿ ಬೇಕಾಗಿಲ್ಲ ಯೂಶುವಲಿ ಏನೋ ಹೆಂಗೆ ಸ್ಟಾಪ್ ಮಾಡಬಹುದು ಅಂತ ಹೇಳಿದ್ರೆ ಇವಾಗ 125 mg ತಗೊಳ್ತಾ ಇದ್ರೆ 100 mg 100 mg ತಗೊಳ್ತಾ ಇದ್ರೆ 75 mg ಆ ರೀತಿ
ಮಾತ್ರೆಗಳನ್ನ ಸ್ಟಾಪ್ ಮಾಡ್ತಾ ಮಾಡ್ತಾ ಮೆಡಿಸಿನ್ಸ್ ಸ್ಟಾಪ್ ಮಾಡಬಹುದು, ಗಾಬರಿ ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೈನ ಕಾರ್ಯಕ್ರಮದಲ್ಲಿ ನೀವು ಹೇಳಿದ್ರಿ ಈಗಷ್ಟೇ ನನಗೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿದೆ ಅಂತ. ಸೊ ಸದ್ಯ ಆದ್ರೆ ನೇರವಾಗಿ ಒಂದ್ಸತಿ ಡಾಕ್ಟರ್ ನ ಭೇಟಿ ಆಗಿ ಅಂತ ತಿಳಿಸ್ತೇನೆ ಉಜ್ವಲ ಆರಾಧಾಮದಲ್ಲಿ. ಸೊ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನ್ನ ಹೆಸರು ಭಾರತಿ ಅಂತ ಹೇಳಿ. ನನ್ಗೆ ಮಂಡಿ ನೋವಿದೆ ಸರ್. ಓಕೆ. ಮೂರ್ ತಿಂಗಳಿಂದ ನೋವಿದೆ. ಡಾಕ್ಟರ್ ಹತ್ರ ತೋರ್ಸಿದ್ವಿ, ಹಾರ್ಮೋನ್ಸ್ ಟ್ಯಾಬ್ಲೆಟ್ ನುಂಗಿ ಮೂರ್ ತಿಂಗಳು ಅಂದ್ರು, ನುಂಗಿದ್ರು ನನಗೆ ಕಡಿಮೆ ಆಗಿಲ್ಲ. ಫೋನ್ ಮಾಡಿ ಕುತ್ಕೊಳಕ್ ಆಗಲ್ಲ, ನೆಲದಿಂದ ಕುತ್ತರೆ ಮೇಲಕ್ಕೆ ಎದ್ದೋಳಕ್ ಆಗಲ್ಲ. ಅಮ್ಮ, ಅದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವಲ್ ಫ್ಲೂಯಿಡ್ ಬರ್ತಾ ಬರ್ತಾ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಕರಗ್ತಾ ಬರುತ್ತೆ. ಯಾವಾಗ ಸೈನೋವಲ್ ಫ್ಲೂಯಿಡ್ ಕರಗ್ತಾ ಬರುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಆಗುತ್ತೆ. ಯಾವಾಗ ಮೂಳೆಗಳು ಫ್ರಿಕ್ಷನ್ ಆಗ್ತಾ ಬರುತ್ತೆ ಅವಾಗ ಮೂಳೆಗಳು ಸವಿತಾ ಬರುತ್ತೆ. ಯಾವಾಗ ಮೂಳೆಗಳು ಸವಿತಾ ಬರುತ್ತಲ್ಲ ಅವಾಗ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಏನು ಸ್ಟಾರ್ಟಿಂಗ್ ಅಲ್ಲಿ ಅದು ಓಡಾಡುವಾಗ ಕಟ್ ಕಟ್ ಅಂತ ಸೌಂಡ್ ಬರೋದು, ಅಥವಾ ಓಡಾಡುವಾಗ ನೋವು ಬರ್ತಾ ಇರುತ್ತೆ, ಅದಿನ್ನೂ ಬರ್ತಾ ಬರ್ತಾ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಮೇಲ್ಗಡೆ ಎದ್ದಳಕ್ ಆಗಲ್ಲ ಆಗತ್ತೆ. ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಆಗುತ್ತೆ. ಥರ್ಡ್ ಸ್ಟೇಜ್ ಬಂತು ಅಂತ ಹೇಳಿದ್ರೆ ಮೆಟ್ಲತ್ತಕ್ ಆಗಲ್ಲ, ಮೆಟ್ಲತ್ತಿದ್ರೆ ತುಂಬಾ ನೋವಾಗೋದು, ಅಥವಾ ಆ ಕಾಲ್ ಕೆಳಗಡೆ ಕುತ್ಕೊಂಡು ಕಾಲ್ ಮಡಿಸ್ಕೊಂಡು ಕುತ್ಕೊಳಕ್ ಆಗಲ್ಲ, ಇವೆಲ್ಲವೂ ಥರ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಫೋರ್ತ್ ಸ್ಟೇಜ್ ಅಂತ ಬಂತು ಅಂತ ಹೇಳಿದ್ರೆ ಕಾಲೆಲ್ಲ ಬೆಂಡ್ ಆಗೋದು, ಅಥವಾ ಓಡಾಡುವಾಗ ಒಂಥರ ಸೊಟ್ಟು ಕಾಲು ಇಟ್ಕೊಂಡು ಓಡಾಡೋದು ಅದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಆ ಸ್ಟೇಜ್ ಹೋಯ್ತು ಅಂತ ಹೇಳಿದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಆಪರೇಷನ್ ಮಾಡಿದ್ರು ಕೂಡ ಅದು ವಾಸಿ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಆದ್ರೆ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಭಗುಕುಲು, ಅಶ್ವಗಂಧ ಚೂರ್ಣ, ಪಿಟಿ ಜಿಗುರುತ ಮಹಾನಾಣ ತೈಲ, ಮತ್ತೆ ಶುಕ್ರ ಮಾತ್ರ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಗೊಳ್ಳೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಎಷ್ಟೊಂದ್ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆಪರೇಷನ್ ಥಿಯೇಟರ್ ವರೆಗೂ ಹೋಗ್ಬಿಟ್ಟು ಅದನ್ನ ಹೊರಗಡೆ ಕರೆಸ್ಬಿಟ್ಟು ಕೂಡ ವಾಸಿ ಮಾಡೋ ನಿದರ್ಶನಗಳು ತುಂಬಾ ಇದಾವೆ. ಏನು ಗಾಬರಿ ಮಾಡಬೇಡಿ, ಹಾರ್ಡ್ಲಿ 1-3 to 6 months ಕರೆಕ್ಟ್ ಆಗಿ ಮೆಡಿಸಿನ್ಸ್ ಫಾಲೋ ಅಪ್ ಮಾಡ್ತಾ ಬಂದ್ರೆ ಆ ಮೂಳೆಗಳು ಕೂಡ ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ, ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿರುವಂತಹ ಡಾಕ್ಟರ್ ಚೇತನ್ ಜಗ್ಲೂರ್ ಅವ್ರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ರೆ ಉಜ್ವಲ ಆರಾಧಾಮಗೆ ವಿಸಿಟ್ ಮಾಡಬೇಕಾಗತ್ತೆ. ಪ್ರತಿ ಗುರುವಾರದೊತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ, ಇನ್ನು ಉಳಿದಂತಹ ದಿವಸ ಜಗ್ಲೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ, ಇದೇ ತಿಂಗಳು 26ನೇ ತಾರೀಕು ಹಾಸನಲ್ಲಿ ಸಿಗ್ತಾರೆ, ಫೆಬ್ರವರಿ 9ನೇ ತಾರೀಕು ಧಾರವಾಡದಲ್ಲಿ ಸಿಗ್ತಾರೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹೇಳಿ. ಹಲೋ ಸರ್, ಇದು ನಮ್ಮ ಮಂಡೆ ನೋವು ಅಂಗಾಲೂರಿ ಬರ್ತವ ಸರ್. ಓಕೆ, ಶುಗರ್ ಇದೆಯಾ? ಶುಗರ್ ಇದೆ ಸರ್. ಓಕೆ, ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತ ಸ್ಪೆಷಲ್ ಆಗಿ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರುವಾಗ ಈ ನರ್ವ್ಸ್ ವೀಕ್ನೆಸ್ ಆಗೋದು ಸರ್ವೇ ಸಾಮಾನ್ಯ. ಯಾವಾಗ ನರ್ವ್ ವೀಕ್ನೆಸ್ ಆಗ್ತಾ ಬರುತ್ತೆ ಅವಾಗ ಅಂಗಯಂಗಲ್ ಉರಿಯೋದಾಗಿರ್ಬೋದು, ಅಥವಾ ಅದಕ್ಕೆ ಕರಪಾದ ದಾಹ ಅಂತ ಹೇಳ್ತೀವಿ. ಅಂಗಯಂಗಲ್ ಯಾವಾಗ ಉರಿ ಬರುತ್ತೆ ಅದಕ್ಕೆ ಯೂಶ್ವಲಿ ಏನ್ ಮಾಡ್ಬಿಡ್ತಾರೆ, ಬಾಡಿ ಒಳಗೆ ಏನೋ ವಿಟಮಿನ್ B12 ಕಮ್ಮಿ ಆಗಿರ್ಬೋದು, ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಆಗಿದೆ, ಅಥವಾ ಬಿ ಕಾಂಪ್ಲೆಕ್ಸ್ ಕಮ್ಮಿ ಆಗಿದೆ ಅಂತ ನೀನು ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇರ್ತಾರೆ. ತಣ್ಣೀರ್ ಕುಡಿಯೋದು, ಅಥವಾ ತಣ್ಣೀರಲ್ಲಿ ಕಾಲಿಡೋದು, ಉಪ್ಪು ನೀರಲ್ಲಿ ಕಾಲಿಡೋದು ಅದೆಲ್ಲ ಮಾಡ್ತಾ ಇರ್ತಾರ. ಆದ್ರೆ ಆ ನರು ವೀಕ್ ಅಂದ್ರೆ ಆ ನೋವು ಕೂಡ ಅಥವಾ ಉರಿ ಕೂಡ ವಾಸಿನೆ ಆಗ್ತಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆಗ್ತಾ ಇರೋದು ಆಕ್ಚುಲಿ ನರು ವೀಕ್ನೆಸ್ ಇಂದ ಈ ರೀತಿ ಅಂಗಾಯಂಗಾಲ್ ಉರಿತಾ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೆಲವೊಂದ್ಸರಿ ಎಕ್ಸಸ್ ಆಫ್ ಬಾಡಿ ಹೀಟ್ ಆದಾಗ್ಲೂ ಈ ರೀತಿ ಅಂಗಾಲಂಗಾಯ್ ಉರಿತಾ ಇರುತ್ತೆ. ಆದ್ರೆ ಇವೆಲ್ಲ ಮಾಡ್ಕೊಂಡು ಕೂಡ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ನರು ವೀಕ್ನೆಸ್ ಇಂದ ಆತರ ಆಗೋದು, ಆದ್ರೆ ಅದಕ್ಕೇನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಈ ಪೆರಿಫೆರಲ್ ನ್ಯೂರೋಪತಿ ಮತ್ತೆಲ್ಲ ಯಾವ ಕಾರಣಗಳಿಂದ ಬರುತ್ತೆ ಅಂತ ಹೇಳಿದ್ರೆ ಈ ಸೊಂಟದಲ್ಲಿ ಲಂಬಸ್ ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಆ ಡಿಸ್ಕ್ ಬಲ್ಜ್ ಆದಾಗ ಮತ್ತೆ ಸಯಾಟಿಕ್ ನರ್ವ್ ಕಂಪ್ರೆಷನ್ ಆದಾಗ್ಲೂ ಕೂಡ ಈ ರೀತಿ ಮಂಡಿ ಏನೋ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಅಥವಾ ಉರಿ ಬರೋದು ಅದೆಲ್ಲ ಕಾಮನ್ ಆಗಿ ಆಗತ್ತೆ. ಆದ್ರೆ ಏನು ಗಾಬರಿ ಬೇಕಾಗಿಲ್ಲ, ಅದು ವಾಸಿ ಮಾಡಬಹುದು. ಅದಕ್ಕೆ ಆಭಗುಕ್ಕುಲು, ಶುಕ್ರ ಮಾತ್ರ ಕವಟಿ, ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಳೋದ್ರಿಂದ. ಆಮೇಲೆ ನೆಗ್ರೋದಾದಿ ವಟಿ ಅಂತ, ಬಟ್ ಅವ್ರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದೆಯಾ, ಅಥವಾ ಬರೀ ಪರಿಫೆರಲ್ ನ್ಯೂರೋಪತಿ ಇದೆಯಾ, ಪಾರ್ಕಿನ್ಸನ್ಸ್ ಇದೆಯಾ, ಅಥವಾ ಸರ್ವೈಕಲ್ ಲಂಬಸ್ ಪಾಂಡ್ಲೋಸಿಸ್ ಇದೆಯಾ, ಆತರ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ, ಏನು ಗಾಬರಿ ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಹಲೋ, ಹಾ ಹೇಳಿಮ್ಮ. ಸರ್, ನಮ್ಮಅಮ್ಮ ಅವ್ರದ್ದು ಇದು 3 ವರ್ಷದಿಂದ ಸರ್ ಈ ತರ ಪೇನ್ಸ್, ಜಾಯಿಂಟ್ ಪೇನ್ ಬರ್ತಾ ಇರೋದು ಸರ್. ಓಕೆ, ಅದಕ್ಕೆ ಆಮೇಲೆ ಇದು ಮೂರ್ ವರ್ಷದಿಂದ ತಗೋತಿದ್ದಾರೆ ಸರ್ ಟ್ರೀಟ್ಮೆಂಟ್, ಸ್ವಲ್ಪ ಕಮ್ಮಿನೇ ಆಗ್ತಿಲ್ಲ ಸರ್. ಯಾವ ರೀತಿ ನೋವು ಬರುತ್ತೆ? ಚಿಕ್ಕ ಪುಟ್ಟ ಜಾಯಿಂಟ್ ಗಳು ನೋವು ಬರುತ್ತಾ? ಹೌದು ಸರ್, ಚಿಕ್ಕ ಚಿಕ್ಕದು ಜಾಯಿಂಟ್ ಪೇನ್ಸ್ ಬರುತ್ತೆ ಸರ್, ಫುಲ್ ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತೆ ಸರ್. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಕೈ ಮಡಚಕ್ ಆಗಲ್ಲ ಆತರ ಆಗತ್ತಾ?
ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರೊಮಟಾಯ್ಡ್ ಆರ್ಥರೈಟಿಸ್ ನಾನು ಆವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಈ ಎಲ್ಲಾ ಸಿಂಪ್ಟಮ್ಸ್ ಗಳು ಕೂಡ ಏನು ರೊಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಇರುತ್ತೆ, ಆದ್ರೆ ಏನು ಗಾಬರಿ ಮಾಡಬೇಡಿ. ಚಿಕಿತ್ಸಾ ಪಾರ್ಟ್ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ. ನಾವು ವೀಕ್ಷಕರು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರ ರುಮಟಾಯ್ಡ್ ಆರ್ಥರೈಟಿಸ್. ಬಟ್ ನಿಮಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಇದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಚೇತನ್ ಸರ್ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಬಟ್ ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇರೋರು ನೇರವಾಗಿ ಉಜ್ವಲ ಆರ್ಧಾಮಗೆ ವಿಸಿಟ್ ಮಾಡಬೇಕಾಗತ್ತೆ. ಪ್ರತಿ ಗುರುವಾರದೊತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ, ಇನ್ನು ಉಳಿದಂತಹ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ಇನ್ನು ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ, 26ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ, ಫೆಬ್ರವರಿ 9ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಯಾವುದೇ ಡೇಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಇಲ್ಲ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ. ಮತ್ತೊಬ್ರು ಕಾಲರ್, ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಸರ್. ಅಮ್ಮ ಹೇಳಿ. ಮ ನಾನು ಬಳ್ಳಾರಿಂದ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಜಾಯಿಂಟ್ ಪೇನ್ ಸರ್, ಆರ್ಥರೆಟಿಕ್ಸ್ ಅಂತ ಹೇಳಿದ್ರು. ಈಗ 13 ವರ್ಷದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ನಾನು. ಎಲ್ಲಾ ಜಾಯಿಂಟ್ ನೋವು ಸರ್, ಕೈ ಬೆರಳಿದ ಹಿಡಿದು ಕಾಲು ಮೊಣಕಾಲು ನೋವು, ತಡ ಪಾದದ ಜಾಯಿಂಟ್, ಎಲ್ಲಾ ಜಾಯಿಂಟ್ ನೋವು ಸರ್ ನನಗೆ. 12-13 ವರ್ಷದ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಸರ್ ನಾನು ಮಣಿಪಾಲ್ ಅಲ್ಲಿ. ಈಗ ಅದ್ರ ಜೊತೆಗೆ ನರನು ನೋವಾಗಿ, ನರ ಎಲ್ಲ ಅಚ್ಚಿಗಾಗಿ ನೋವು ಜಾಸ್ತಿ ಬರುತ್ತೆ ಸರ್ ಇನ್ನು. ಓಕೆ ಮ್ಯಾಮ್, ಅದಕ್ಕೆ ರೊಮಟಾಯ್ಡ್ ಆರ್ಥರೈಟಿಸ್ ಪ್ಲಸ್ ವೆರಿಕೋಸ್ ವೆನ್ಸ್ ಎರಡು ಇರೋದ್ರಿಂದ ಆತರ ಆಗ್ತಾ ಇದೆ. ಅದಂಗೆ ಇವಾಗ ಏನಾಗುತ್ತಂದ್ರೆ, ಯೂಶ್ವಲಿ ಇವ್ರು ಹೇಳ್ದಂಗೆ ಈ ರೊಮಟಾಯ್ಡ್ ಆರ್ಥರೈಟಿಸ್ ಇರುವಾಗ ನಾನು ಅವಾಗ ಎಷ್ಟೊಂದ್ ಜನ ಅದನ್ನೇ ಹೇಳ್ತಾ ಇರ್ತಾರೆ. ಒಬ್ಬೊಬ್ರು ಹೇಳ್ತಾರೆ 3 ವರ್ಷದಿಂದ ಸಫರ್ ಆಗ್ತಾ ಇದ್ದೀನಿ, 20 ವರ್ಷದಿಂದ 12 ವರ್ಷದಿಂದ ಈ ತರ ಸಫರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ಎಲ್ಲಿವರೆಗೂ ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಎಷ್ಟು ಸ್ಟೀರಾಯ್ಡ್ ಮಾತ್ರೆ ತಗೊಳ್ಳಿ, ಏನೇ ತಗೊಳ್ಳಿ, ಆ ಪಿತ್ತ ದೋಷಗಳು ಎಲ್ಲಿವರೆಗೂ ನಮ್ಮ ಬಾಡಿ ಒಳಗಿರುತ್ತೆ, ಎಲ್ಲಿವರೆಗೂ ಜಾಯಿಂಟ್ಸ್ ಒಳಗಿರುತ್ತೆ, ಅಲ್ಲಿವರೆಗೂ ಈ ಡಿಸೀಸ್ ವಾಸಿನೇ ಆಗಲ್ಲ. ಹಂಗಾಗಿ ಆಯುರ್ವೇದದಲ್ಲಿ ಆ ಪಿತ್ತ ದೋಷ ಮತ್ತೆ ನಮ್ಮ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗೋದಕ್ಕೆಲ್ಲ ಏನೋ ಒಂದು ಪ್ರೊಸೀಜರ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಾನು ಏನೋ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಬಂದಾಗ ನಾನು ತಿಳಿಸ್ಕೊಡ್ತೀನಿ. ಅದು ಮಾಡ್ಕೊಳ್ಳೋದ್ರಿಂದ ಈಚ್ ಅಂಡ್ ಎವ್ರಿ ಸೆಲ್ ಅಲ್ಲಿ ಇರ್ತಕ್ಕಂಥ ದೋಷಗಳು ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಅಂದ್ರೆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದಾದ್ಮೇಲೆ ಒಂದು ಏನೋ ಏನೋ ಕೆಲವೊಂದು ಚೂರು ಚೂರು ಪಾರ್ಟ್ ಉಳಿದಿರುತ್ತಲ್ವಾ, ಅದಕ್ಕೆ ಒಂದ್ 3 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ತಗೊಳ್ತಾ ಬಂದ್ರೆ, ಎಷ್ಟೇ ವರ್ಷಗಳಿಂದ ಈ ರೊಮಟಾಯ್ಡ್ ಆರ್ಥರೈಟಿಸ್ ಇಂದ ಸಫರ್ ಆಗ್ತಾ ಇದ್ರು, ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ, ಏನೋ ಚಿಕಿತ್ಸಾ ಪಾರ್ಟಿಗೆ ಹೇಳಕ್ ಅದು ಸಮಯ ಬಂದಿದೆ, ಅದು ಬಂದಾಗ ನಾನು ತಿಳಿಸ್ಕೊಡ್ತೀನಿ ಏನೇನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ. ಅದನ್ನ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಮಾಡೋದ್ ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಅಂತ ತಿಳಿಸ್ತಾ. ಇನ್ನು ವೀಕ್ಷಕರೇ, ಖಂಡಿತ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ. ಮತ್ತೊಬ್ರು ಕಾಲರ್, ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ ಸರ್, ನಾವು ಮೈಸೂರಿಂದ ಸರ್ ಕಾಲ್ ಮಾಡ್ತಾ ಇರೋದು. ಅಮ್ಮ ಹೇಳಿ. ನನಗೆ ಸ್ವಲ್ಪ ಮಂಡಿ ನೋವು ಇದೆ ಸರ್ ಸ್ವಲ್ಪ. ಅಂದ್ರೆ ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋಕೆ, ತೊಡೆ ಮಡ್ಚ್ಕೊಂಡು ಕೂತ್ಕೊಂಡು ಎದ್ದೇಳಕ್ಕಾಗಲ್ಲ. ಮತ್ತೆ ಕಾಲ್ ನೀಟ್ಕೊಂಡ್ರೆ ಏನೋ ಆಗಲ್ಲ, ಮಡ್ಸೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇತ್ತೀಚೆಗೆ ಸರ್. ಓಕೆ ಅಮ್ಮ, ಅದಕ್ಕೆ ಗ್ರೇಡ್ 3 ಏನೋ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ನಾನು ಅವಾಗ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಎರಡು ಮಂಡಿಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವಲ್ ಫ್ಲೂಯಿಡ್ ಯಾವಾಗ ಕರಗ್ತಾ ಬರುತ್ತಲ್ಲ, ಅವಾಗ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಈ ಮಂಡಿ ನೋವು ಬರೋದು, ಅಥವಾ ಏನೋ ಕೆಳಗಡೆ ಕೂತ್ಕೊಳ್ಳಕ್ಕಾಗಲ್ಲ, ಮೇಲ್ಗಡೆ ಎದ್ದಳಕ್ಕಾಗಲ್ಲ, ಆಮೇಲೆ ಓಡಾಡುವಾಗ ಕಟ್ ಕಟ್ ಅಂತ ಸೌಂಡ್ ಬರೋದು, ಆ ತರ ಆಗ್ತಾ ಇರುತ್ತೆ. ಆದ್ರೆ ಈ ನೆನ್ಪಿಟ್ಕೊಳ್ಳಿ, ಯೂಶ್ವಲಿ ಹೆಣ್ಮಕ್ಳಿಗೆ ಈ ಮಂಡಿ ನೋವು ಬರೋದು ಸರ್ವೆ ಸಾಮಾನ್ಯ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಏನೋ ಈ ಪೀರಿಯಡ್ಸ್ ಯಾವಾಗ ನಿಂತೋಗುತ್ತಲ್ಲ, ಯಾವಾಗ ಮೆನೋಪೋಸ್ ಆಗುತ್ತಲ್ಲ, ಅವಾಗ ಸಡನ್ ಆಗಿ ಕ್ಯಾಲ್ಸಿಯಂ ಲೆವೆಲ್ ಸಡನ್ ಆಗಿ ಕಮ್ಮಿ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು. ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸಡನ್ ಆಗಿ ಕಮ್ಮಿ ಆಗುತ್ತಲ್ಲ, ಅವಾಗ ಈ ಮೂಳೆಗಳು ಸವಿತ ಬರೋದು ಸರ್ವೆ ಸಾಮಾನ್ಯವಾಗುತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಇದಾಗೋದು. ಆದ್ರೆ ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಈವನ್ 4th ಡಿಗ್ರಿ 4th ಸ್ಟೇಜ್ ಅಲ್ಲಿ ಇತ್ತು ಆಸ್ಟಿಯೋಆರ್ಥರೈಟಿಸ್ ಅಂದ್ರು, ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಬೇಕಾಗಿಲ್ಲ. ಅದಕ್ಕೆ ಆಭಗೊಗ್ಗುಲು, ಮಹಾನಣತೆ, ಅಶ್ವಗಂಧ ಚೂರ್ಣ, ಪಿಟಿಜಿ ಗುರುತ, ಶುಕ್ರ ಮಾತ್ರ ಕೌಟಿ, ಆತರ ಮೆಡಿಸಿನ್ಸ್ ಇರುತ್ತೆ. ಅವುಗಳಲ್ಲಿ ಆಕ್ಚುಲಿ ಹೆಂಗೆ ವಾಸಿ ಆಗುತ್ತೆ ಡಾಕ್ಟರ್, ಸೈಂಟಿಫಿಕ್ ಆಗಿ ಹೆಂಗ್ ಹೇಳ್ತೀರಾ ನೀವು ಅಂತ ಹೇಳಿದ್ರೆ ನೋಡಿ, ಅದರಲ್ಲಿ ಶಲ್ಲಾಕಿ ಮತ್ತೆ ಏನೋ ಲಾಕ್ಷ ಮತ್ತೆ ಗುಗ್ಗುಲು ಮತ್ತೆ ಅಸ್ಥಿ ಶೃಂಖಲ ಅಂತ ಇರುತ್ತೆ. ಅವುಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಮೂಳೆಗಳನ್ನ ಉತ್ಪತ್ತಿ ಆಗುತ್ತೆ ಅಂತ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಲಕ್ಷಾಂತರ ಗಟ್ಟಲೆ ಜನ ಅದೆಲ್ಲ ಮೆಡಿಸಿನ್ಸ್ ಎಲ್ಲ ತಗೊಂಡು ವಾಸಿಯಾಗಿರೋ ಕ್ಲಿನಿಕಲ್ ರಿಸರ್ಚ್ ಕೂಡ ಆಗಿದೆ. ಹಂಗಾಗ್ಬಿಟ್ಟು ಹಾರ್ಡ್ಲಿ 1-3-6 ಮಂತ್ಸ್ ಅನ್ನಷ್ಟೊತ್ತಿಗೆ ಆ ಮೂಳೆಗಳೆಲ್ಲ ಉತ್ಪತ್ತಿಯಾಗಿ ಕಂಪ್ಲೀಟ್
ಬೇಗ ನಾರ್ಮಲ್ ಆಗುತ್ತೆ ಏನೂ ಗಾಬರಿ ಮಾಡಬೇಡಿ ಹಾರ್ಡ್ಲಿ ಒಂದು 3 ತಿಂಗಳಿಂದ 6 ತಿಂಗಳವರೆಗೂ ಕರೆಕ್ಟ್ ಮೆಡಿಸಿನ್ ತಗೋಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗ ಅಲ್ಲಿ ನೋವಿನ ಮಾತ್ರೆಗಳಂತ ಏನು ಕೊಟ್ಟಿರಲ್ಲ ಆದ್ರೆ ಮೂಳೆಗಳು ಉತ್ಪತ್ತಿಯಾಗಿ ನಾರ್ಮಲ್ ಆಗಬೇಕಲ್ವಾ ಇಟ್ ವಿಲ್ ಟೇಕ್ಸ್ ಟೈಮ್ ಅದು ವರ್ಷಾನ್ ಗಟ್ಟಲೆ ಏನು ಅಲ್ಲ ಹಾರ್ಡ್ಲಿ ಒಂದು 3 ರಿಂದ 6 ತಿಂಗಳ ಅನ್ನಷ್ಟತಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಬೇಕಾಗಿಲ್ಲ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮೈ ನಮ್ಮ ಮೈಸೂರಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದ್ರಿ ನಿಮಗೆ ನಾಳೆ ಮೈಸೂರಲ್ಲಿ ಡಾಕ್ಟರ್ ಸಿಗ್ತಾರೆ ಸೋ ಹೆಚ್ಚಿನ ಮಾಹಿತಿ ಬೇಕು ಅಪಾಯಿಂಟ್ಮೆಂಟ್ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಾಲರ್ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಹಲೋ ಸರ್ ನಾನು ತೇಜಸ್ವಿನಿ ಅಂತ ಹೇಳಿ ಸರ್ 4 ಇಯರ್ಸ್ ಇಂದ ಡಿಸ್ಕ್ ಬಲ್ಜ್ ಆಗಿದೆ ಓಕೆ ಅದು ತುಂಬಾ ನೋವು ಬರುತ್ತೆ ಸರ್ ಸರ್ವೈಕಲ್ ಸೊಂಟದಲ್ಲೋ ಅಥವಾ ಕತ್ತಲಮ್ಮ ಸೊಂಟದಲ್ಲಿ ಸರ್ ಓಕೆ ಇಲ್ಲಿ ನೋಡಿ ಅದಕ್ಕೆ ಏನು ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರು ಪ್ರೆಸ್ ಮಾಡ್ತಾ ಇರತ್ತಲ್ಲ ಅವಾಗ ಆ ಡಿಸ್ಕ್ ಬಲ್ಜ್ ಅನ್ನೋ ಆ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಆಮೇಲೆ ಮುಂದೆ ಬಗ್ಗಕ್ಕಾಗಲ್ಲ ಎದ್ದಳಕ್ಕಾಗಲ್ಲ ಆ ತರದೆಲ್ಲ ಆಗ್ತಾ ಇರತ್ತೆ ಅದು ಯೂಶ್ವಲಿ MRI ಸ್ಕ್ಯಾನ್ ಮಾಡಿಸಿರ್ತೀರಾ ಕೆಲವೊಂದ್ಸರಿ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಒಂದೊಂದ್ಸರಿ ನಾರ್ಮಲ್ ಬರಬಹುದು ಅದಕ್ಕೆ ಏನು ಮಸ್ಕುಲರ್ ಪೇನ್ ಇದ್ರು ಕೂಡ ಮಸ್ಕುಲರ್ ಸ್ಪಾಸಮ್ ಇದ್ರು ಕೂಡ ಆತರ ಚಾನ್ಸಸ್ ಇರುತ್ತೆ ಆಗೋದು ಜೊತೆಗೆ ಕೆಲವೊಂದ್ಸರಿ ಸಯಾಟಿಕಾ ಅಂತ ಹೇಳ್ತೀವಿ ಸಯಾಟಿಕಾ ಅಂತ ಹೇಳಿದ್ರೆ ಆ ಸಯಾಟಿಕ್ ನರ್ವ್ ಇನ್ವಾಲ್ವ್ ಆಗ್ಬಿಟ್ಟು ಅಲ್ಲಿನೂ ಕೂಡ ಈ ರೀತಿ ಬಲ್ಜ್ ಆಗ್ಬಿಟ್ಟು ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಆಪರೇಷನ್ ಮಾಡಿಸ್ಕೊಂಡು ತುಂಬಾ ಸಫರ್ ಆಗಿರೋ ನೋಡಿರ್ತೀವಲ್ವಾ ಸೊ ಯಾವುದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಕಲ್ಯಾಣಕ್ಷರ ಆಭಗುಗ್ಗುಲು ಅಶ್ವಗಂಧ ಚೂರ್ಣ ಬಿಟಿಜಿ ಗೃತ ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಡಿಸ್ಕ್ ಬಲ್ಜ್ ಆಗಿದ್ರು ಕಂಪ್ಲೀಟ್ ನಾರ್ಮಲ್ ಮಾಡಬಹುದು ಏನು ಗಾಬರಿ ಬೇಕಾಗಿಲ್ಲ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮೈನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಉಜ್ವಲಾ ಆಯುರ್ಧಾಮಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ವೀಕ್ಷಕರೇ ಖಂಡಿತ ನೀವೆಲ್ಲರೂ ಕಾತರದಿಂದ ಕಾಯ್ತಿರ್ತೀರಾ ರೂಮಟೆಡ್ ಆರ್ಥರೈಟಿಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಜೊತೆಗೆ ರೂಮಟೆಡ್ ಆರ್ಥರೈಟಿಸ್ ಆಗಿದೆ ಅನ್ನೋರ್ಗೆ ಆಯುರ್ವೇದ ಚಿಕಿತ್ಸೆ ಏನ್ ತಿಳಿಸ್ಕೊಡ್ತಾರೆ ಅಂತ ಕಾತರದಿಂದ ಕಾಯ್ತಿರ್ತೀರಾ ಬಟ್ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳುವಂತಹ ಟೈಮ್ ಬಂದಿದೆ ಟೇಕ್ ಅ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ತಿಳಿಸ್ತಾ ನಾವು ವೀಕ್ಷಕರೇ ನೀವು ನೋಡುತ್ತಿರುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇದು ಉಜ್ವಲ್ ಆಯುರ್ಧಾಮ ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಿಮಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ನೀವು ಡಾಕ್ಟರ್ ಚೇತನ್ ಜಗ್ಲೂರ್ ಅವರ ಹತ್ರ ಮಾತಾಡಬಹುದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೇರ ಪ್ರಸಾರ ನಂಬರ್ ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ ಬಟ್ ಡಾಕ್ಟರ್ ನ ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇರೋರು ಉಜ್ವಲ ಆರ್ಧಾಮಗೆ ವಿಸಿಟ್ ಮಾಡಬೇಕಾಗತ್ತೆ ಪ್ರತಿ ಗುರುವಾರದತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ ಇನ್ನು ಉಳಿದಂತಹ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ ಇನ್ನು ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ ಇದೇ ತಿಂಗಳು 26ನೇ ತಾರೀಕು ಹಾಸನಲ್ಲಿ ಸಿಗ್ತಾರೆ ಹಾಗೆ ಫೆಬ್ರವರಿ 9ನೇ ತಾರೀಕು ಧಾರವಾಡದಲ್ಲಿ ಸಿಗ್ತಾರೆ ಅಂತ ತಿಳಿಸ್ತಾ ಯಾವುದೇ ಡೇಟ್ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ ನಾ ಡಾಕ್ಟರ್ ಈ ಬ್ರೇಕ್ಗೂ ಮುಂಚೆ ತುಂಬಾ ಜನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಅವ್ರವ್ರದ ಸಮಸ್ಯೆ ಹೇಳಿದಾಗ ಅವರಿಗೆ ಸೂಕ್ತವಾದ ಪರಿಹಾರನ ತಿಳಿಸ್ಕೊಟ್ರಿ ಇನ್ನು ಇವತ್ತಿನ ಟಾಪಿಕ್ ಬರೋದಾದ್ರೆ ಈ ರೂಮಟೆಡ್ ಆರ್ಥರೈಟಿಸ್ ನ ನಾವು ನೆಗ್ಲೆಕ್ಟ್ ಏನಾದ್ರೂ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಏನಾದ್ರೂ ಆಗುವಂತ ಚಾನ್ಸಸ್ ಇರುತ್ತಾ ಅಂತ ಖಂಡಿತವಾಗ್ಲು ಇವಾಗ ಎಷ್ಟೊಂದ್ ಜನ ಕಲರ್ಸ್ ಎಲ್ಲ ಹೇಳ್ತಾ ಇದ್ರಲ್ವಾ ಅಂದ್ರೆ ರೊಮಟೆಡ್ ಆರ್ಥರೈಟಿಸ್ ಬಂದಿತ್ತು ಡಾಕ್ಟ್ರೆ 15 ವರ್ಷ 20 ವರ್ಷದಿಂದ ಸಫರ್ ಆಗ್ತಾ ಇದ್ದೀನಿ 12 ವರ್ಷದಿಂದ ಒಬ್ರು ಹೇಳಿದ್ರು 3 ವರ್ಷದಿಂದ ಒಬ್ರು ಹೇಳಿದ್ರು ಅಲ್ವಾ ಅಷ್ಟ ವರ್ಷ ಸಫರ್ ಆಗ್ತಾ ಆಗ್ತಾ ಇವ ನೀವ್ ಒಂದ್ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಏನಾದ್ರು ಒಂದ್ ತಗಲಿದ್ರೆ ಅಥವಾ ಏನಾದ್ರು ಒಂದ್ ಗಾಯ ಆದ್ರೆ ಏನಾದ್ರು ನೋವು ಆದ್ರೆ ಎಷ್ಟು ನೋವು ಅಂದ್ರೆ ಅದನ್ನ ತಡ್ಕೊಳಕ್ಕೆ ಆಗಲ್ಲ ಆದ್ರೆ ಈ ರೊಮಟೆಡ್ ಆರ್ಥರೈಟಿಸ್ ಅಲ್ಲಿ ದಿನಾ ದಿನ ನೋವು ಇರೋದೆ ಏನೂ ಕೆಲಸ ಮಾಡಕ್ಕಾಗಲ್ಲ ಕೆಲವೊಂದ್ಸರಿ ಏನು ತುಂಬಾ ಶೀತಕಾಲ ಬಂತು ಅಥವಾ ಈ ಸೀಸನ್ ಬಂತು ಅಂತ ಹೇಳಿದ್ರೆ ಒಂಥರ ಯಾಕಪ್ಪ ಬಂತು ನರಕಕ್ಕೆ ಹೋಗಿ ಬಂದಲ್ಲಪ್ಪ ಆತರ ಅನ್ನಿಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಕೈ ನೋವು ಬರೋದು ಅಥವಾ ಎಲ್ಲ ಚಿಕ್ಕ ಪುಟ್ಟ ಜಾಯಿಂಟ್ಗಳು ಎಲ್ಲ ನೋವು ಬರ್ತಾ ಇರುತ್ತೆ ಈವನ್ ಕೆಲವೊಂದ್ಸರಿ ಅವ್ರು ಊಟ ಮಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ ಅಂದ್ರೆ ಕೆಲವೊಂದ್ಸರಿ ಸ್ಪೂನ್ ಅಲ್ಲೇ ಊಟ ಮಾಡಬೇಕು ಅಥವಾ ಏನೂ ಮನೆ ಕೆಲಸ ಆಗಿರ್ಬೋದು ಏನೂ ಮಾಡಕ್ಕಾಗಲ್ಲ ಅದು ಫಸ್ಟ್ ಕಾಂಪ್ಲಿಕೇಶನ್ ನೆಕ್ಸ್ಟ್ ಕಾಂಪ್ಲಿಕೇಶನ್ ಅಂದ್ರೆ ಕಾಂಪ್ಲಿಕೇಶನ್ ಅದಕ್ಕಿಂತ ಅದಿರೋ ಡಿಸೀಸ್ ಆತರ ಲಕ್ಷಣಗಳು ಜೊತೆಗೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಅಂತ ಬಂದ್ರೆ ಅದು ರೊಮಾಟಿಕ್ ನಾಡ್ಯೂಲ್ಸ್ ಅಂತ ಆಗುತ್ತೆ ಅಂದ್ರೆ ಕೈಯೆಲ್ಲ ಒಂಥರ ಬೆಂಡ್ ಆಗ್ಬಿಡುತ್ತೆ ಕಾಲು ಕೂಡ ಬೆಂಡ್ ಆಗ್ಬಿಡುತ್ತೆ ಆಮೇಲೆ ಓಡಾಡುವಾಗ ಕೂಡ ಸೊಟ್ಟ ಏನೋ ಕಾಲ್ ಕುಂಟ್ಕೊಂಡು ಓಡಾಡೋದು ಇವೆಲ್ಲವುಗಳು ಆಗೋ ಏನೋ ಹಾಗೆ ಆಗುತ್ತೆ ಆದ್ರೆ ಯೂಶಲಿ ಏನ್ ಮಾಡ್ಬಿಟ್ಟಿರ್ತಾರೆ ಸ್ಟಿರಾಡಲ್ ಮಾತ್ರೆ ತಗೊಳ್ತಾ ನೋವಿನ ಮಾತ್ರೆ ತಗೊಳ್ತಾ ತಾತ್ಕಾಲಿಕ ಶಾಂತಿ ಮಾಡ್ಕೊಂಡಿರ್ತಾರಷ್ಟೇ ಆದ್ರೆ
ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬಂದಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ನೋಡಿ, ನಮ್ಮ ಬಾಡಿ ಒಳಗೆ ಯಾವಾಗ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ, ಆ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋದಾಗ ಇವೆಲ್ಲ ಲಕ್ಷಣಗಳು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತಲ್ಲ ಅವಾಗ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಏನೋ ಸಮಾಗ್ನಿ ಸಮಧಾತು ಮಲಕ್ರಿಯ ಅಂತಂದ್ರೆ ಎಲ್ಲಾ ಧಾತುಗಳು ಅಂದ್ರೆ ಎಲ್ಲಾ ದೋಷಗಳು ನಾರ್ಮಲ್ ಆಗಿರ್ಬೇಕು. ಯಾವಾಗ ನಾರ್ಮಲ್ ಆಗಿರುತ್ತಲ್ಲ ಅವಾಗ ಏನೋ ಎಲ್ಲ ಯಾವ್ದೇ ತರ ಡಿಸೀಸ್ ಗಳು ಅಲ್ಲಿ ಸೆಲ್ಸ್ ಇಂದಾನೆ ರಿಜುವನೇಷನ್ ಆಗುತ್ತೆ ಅಂತ. ಹಂಗಾಗಿ ಇವಾಗ ಅದ್ರ ಜೊತೆಗೆ ಮೆಡಿಸಿನ್ಸ್ ಸಪೋರ್ಟಿವ್ ಮಾಡ್ತಾ ಬರೋದ್ರಿಂದ ಕಂಪ್ಲೀಟ್ ಆಗಿ ಎಷ್ಟೇ ಏನು ಎಷ್ಟೇ ಸಿವಿಯರ್ ಇರ್ತಕ್ಕಂತ ಕಾಯಿಲೆ ಕೂಡ ವಿರೇಚನ ಟ್ರೀಟ್ಮೆಂಟ್ ಇಂದ ಬಾಡಿಲಿ ಇರ್ತಕ್ಕಂಥ ದೋಷಗಳು ಹೊರಗಡೆ ಹೋಗೋದ್ರ ಮುಖಾಂತರ ಆ ಡಿಸೀಸ್ ವಾಸಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಾದ್ಮೇಲೆ ಏನು ಪಾಚನಾಮೃತ ಕಷಾಯ, ಗಂಧಕವಟಿ, ರಾಸ್ನಾದಿಲೇಪ, ಮಹಾನಾಣತೈಲ ಆತರ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಡೋದ್ರಿಂದ ಅಲ್ಲಿರ್ತಕ್ಕಂಥ ರೊಮಟಾಯ್ಡ್ ಸ್ಪೆಕ್ಟ್ರಮ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ, ಜೊತೆಗೆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ನಾನು ಅವಾಗ ತಿಳಿಸ್ಕೊಟ್ಟಿದ್ದೀನಿ ಹಾರ್ಡ್ಲಿ 3 ತಿಂಗಳು ಅಥವಾ 6 ತಿಂಗಳು ಅನ್ನೋಷ್ಟೊತ್ತಿಗೆ ಆ ಡಿಸೀಸ್ ಏನು ಇತ್ತೋ ಇಲ್ವೋ ಅನ್ನೋ ಲೆವೆಲ್ ವರ್ಗೂ ವಾಸಿ ಆಗುತ್ತೆ, ಗಾಬರಿ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್ ಸೋಯಸ್ ವೀಕ್ಷಕರೇ, ಇದು ಲೈವ್ ಶೋ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಮಾತಾಡ್ಸೋಣ ಅವ್ರನ್ನ. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ. ಮಕ್ಕಳಿಗೆ PCOS ಪ್ರಾಬ್ಲಮ್ ಇದೆ ಸರ್, ಓಕೆ, ಬಗ್ಗೆ ಸ್ವಲ್ಪ ಕೇಳಬೇಕಿತ್ತಲ್ಲ ಸರ್. ಖಂಡಿತವಾಗ್ಲಮ್ಮ. ನಮ್ಮ PCOD ಅಥವಾ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಮತ್ತೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತ ಹೇಳಿದ್ರೆ ಇವಾಗ ನೋಡಿ ಏನು ಈ ಅಂಡಾಣುಗಳಿರುತ್ತಲ್ಲ, ಅಂಡಾಣುಗಳಲ್ಲಿ ಯೂಶ್ವಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಅಂದ್ರೆ LH ಹಾರ್ಮೋನ್ ಅಂತ ಇರುತ್ತೆ, ಅದು ಕರೆಕ್ಟ್ ಸೆಕ್ರೀಷನ್ ಆಗ್ಲಿಲ್ಲ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಎಗ್ ಇರುತ್ತಲ್ಲ ಅದು ಎಗ್ಗು ಬೆಳೀತಾ 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 ಹೋಗುತ್ತೆ. ಯಾವಾಗ ಅದು ಬೆಳೀತಾ ಜಾಸ್ತಿ ಹೋಗುತ್ತಲ್ಲ ಅವಾಗ ಅಲ್ಲಿ ಸಿಸ್ಟ್ಗಳ ತರ ಆಗುತ್ತೆ, ಅಂದ್ರೆ ನೀರ್ ಗುಳ್ಳೆ ತರ ಆಗುತ್ತೆ. ಯಾವಾಗ ನೀರ್ ಗುಳ್ಳೆ ತರ ಆಗುತ್ತಲ್ಲ ಅವಾಗ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ 1 ತಿಂಗಳಿಗೆ ಒಂದ್ಸರಿ ಆಗ್ಬೇಕಾಗಿರ್ತಕ್ಕಂಥ ಸೈಕಲ್ ಒಂದು 2 ತಿಂಗಳಾದ್ರೂ 3 ತಿಂಗಳಾದ್ರೂ ಒಂದೊಂದ್ಸರಿ 6 ತಿಂಗಳಾದ್ರೂ ವರ್ಷ ಆದ್ರೂ ಕೂಡ ಈ ಪೀರಿಯಡ್ಸ್ ನಾರ್ಮಲ್ ಬರೋದಿಲ್ಲ, ಅಂದ್ರೆ ಪೀರಿಯಡ್ಸೇ ಆಗೋದಿಲ್ಲ. ಅದು ಫಸ್ಟ್ ಲಕ್ಷಣ ಆಗುತ್ತೆ, ಅದಕ್ಕೆ ಅಮೆನುರಿಯ ಅಂತ ಕರಿತೀವಿ. ಅದ್ರ ಜೊತೆಗೆ ಹಿರ್ಸೋಟಿಸಮ್ ಅಂತ ಹೇಳ್ತೀವಿ. ಹಿರ್ಸೋಟಿಸಮ್ ಅಂತ ಹೇಳಿದ್ರೆ ಏನು ಹುಡುಗರ ತರ ಅಂದ್ರೆ ಗಡ್ಡ ಮೀಸೆ ತರ ಕೂದಲು ಬರೋದು ಅಥವಾ ದೇಹದಲ್ಲಿ ಕೂದಲು ಬರೋದು ಆಗುತ್ತೆ, ಇವು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಅಂತ ಬಂದಾಗ ತುಂಬಾ ದಪ್ಪ ಆಗೋದು, ಆಮೇಲೆ ನೇಪಿಂಗ್ ಆಫ್ ದ ನೆಕ್ ಅಂತ ಹೇಳ್ತೀವಿ, ಅಂದ್ರೆ ಕತ್ತು ಸುತ್ತ ಕಪ್ಪುಗಾಗೋದು, ಇವೆಲ್ಲಗಳು ಆಗೋದು PCOD ಲಕ್ಷಣಗಳು. ಅದ್ರ ಜೊತೆಗೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದ್ರೆ ಇನ್ಸುಲಿನ್ ವೇರಿಯೇಷನ್ಸ್ ಆಗೋದು, ಥೈರಾಯ್ಡ್ ಹಾರ್ಮೋನ್ ಜೊತೆಗಿರೋದು ಆದಾಗ PCOS ಅಂತ ಕರಿತೀವಿ. ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಸಿಂಡ್ರೋಮ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಡಿಸಾರ್ಡರ್ಸ್ ಅಂತ. ಸೊ ಅದ್ ಆದ್ರೆ ಈ PCOD ಇರಲಿ PCOS ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಎಷ್ಟೊಂದ್ ಜನ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ PCOD ಇದ್ದ ತಕ್ಷಣ ಮನೋ ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಳಕ್ಕೂ ಅವ್ರು ಹಿಂದೂ ಮುಂದೆ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಮದ್ವೆ ಏನೋ ಎಷ್ಟೊಂದ್ ಜನ ಮದ್ವೆ ಆಗ್ಬೇಕು ಅಂತಂದ್ರು ಕೂಡ ಎಷ್ಟೊಂದ್ ಸರಿ ಡೈವರ್ಸ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ, ಯಾಕಂದ್ರೆ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಹೃದಯವಟ್ಟಿ, ಕಲ್ಯಾಣಕ್ಷರ ಮತ್ತೆ ಚಂದ್ರಪ್ರಭೋಟಿ, ಅವಿಪತಿಕರ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಳೋದ್ರಿಂದ ಆ PCOD ಸಮಸ್ಯೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದ್ರ ಜೊತೆಗೆ PCOS ಗೆ ಏನು ಬೇರೆ ಹಾರ್ಮೋನ್ ವೇರಿಯೇಷನ್ಸ್ ಆಗಿದೆ ಅದು ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಚೇತನ್ ಅವರ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನೀವು ಉಜ್ವಲ ಅರ್ಧಮ್ಮಗೆ ವಿಸಿಟ್ ಮಾಡಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಸರ್, ನಾವ್ ಇಲ್ಲಿ ಮಂಡ್ಯದಿಂದ ಮಾತಾಡ್ತಾ ಇರೋದು. ಹೇಳಿ. ನಮ್ಗೆ ವೆರಿಕೋರ್ಸ್ ಇದೆ, ಓಕೆ, ಮತ್ತೆ ಕುತ್ತಿರಿ ಹೇಳಕ್ ಆಗಲ್ಲ, ಇದು ಸೊಂಟದ ಹತ್ರ ನೋವು, ಕಾಲ್ ಮಂಡಿ ನೋವು ಜಾಸ್ತಿ ಇದೆ. ಓಕೆ ಅಮ್ಮ, ಆಕ್ಚುಲಿ ಸರ್ವೈಕಲ್ ಸ್ಪಾಂಡ್ಲಸ್ ಲಂಬರ್ ಸ್ಪಾಂಡ್ಲಸಸ್ ವಿತ್ ಡಿಸ್ಕ್ ಬಲ್ಜ್ ಆಗಿದೆ, ಮತ್ತೆ ಜೊತೆಗೆ ಮೂಳೆಗಳು ಕೂಡ ಸವದಿದೆ, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಆಗ್ಲೇ. ಇವಾಗ ವೆರಿಕೋಸ್ ವೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ, ಅಲ್ಲಿ ಒಂಥರ ಟಾರ್ಕ್ವೆಟ್ ಆಗುತ್ತೆ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ಹೇಳ್ಬೋದು. ಯಾವಾಗ ಆ ಟಾರ್ಕ್ವೆಟ್ ಆಗುತ್ತೆ ಅಥವಾ ಯಾವಾಗ ಅಲ್ಲಿ ರಕ್ತನಾಳಗಳು ಉಬ್ಬುತ್ತಲ್ಲ ಅವಾಗ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಯಾವಾಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ವಲ್ಲ ಅವಾಗ
ಕೆಳಗಡೆ ಕಾಲು ಊತ ಬರೋದು, ಆಮೇಲೆ ಕೆಲವೊಂದ್ ಸರಿ ಒಂಥರ ಕಾಲೆಲ್ಲ ಕಪ್ಪಗಾಗ್ತಾ ಇರುತ್ತೆ, ಅದಂಗೆ ನೆಗ್ಲೆಕ್ಟ್ ಮಾಡ್ತೀರಾ? ಆ ನೆಗ್ಲೆಕ್ಟ್ ಮಾಡಿದಾಗ ಅಲ್ಲಿ ಕಾಲಲ್ಲಿ ಗಾಯಗಳಾಗ್ಬಿಟ್ಟು ಅದು ವಾಸನೆ ಆಗ್ತಾರಲ್ಲ, ಎಷ್ಟೊಂದ್ ಸರಿ ಆಪರೇಷನ್ ಮಾಡಿಸ್ಕೊಳ್ತಾರೆ, ನರಗಳೆಲ್ಲ ಚೇಂಜ್ ಮಾಡ್ತಾರೆ, ಹಂಗಾದ್ರೂ ಕೂಡ ಅಲ್ಲಿ ಮತ್ತೆ ಕಾಲು ಕಟ್ ಮಾಡ್ಬೇಕು ಅಂತ ಆಗುತ್ತೆ, ಅಂದ್ರೆ ಗ್ಯಾಂಗ್ರೀನ್ ಆಗ್ಬಿಟ್ಟು ಮತ್ತೆ ಕಾಲು ಕಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ, ಅಥವಾ ಅದಂಗೆ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಗಾಯಗಳು ಕೂಡ ವಾಸಿ ಆಗ್ತಾರಲ್ಲ, ಏನಪ್ಪ ಇದು, ಎಷ್ಟೆಲ್ಲಾ ಟ್ರೀಟ್ಮೆಂಟ್ ತಗೊಂಡೆ, ಏನೆಲ್ಲಾ ಮಾಡ್ಕೊಂಡೆ, ಕಾಲು ಊತ ಬರೋದು, ಕಾಲು ಏನೋ ಗಾಯಗಳೇ ವಾಸಿ ಆಗ್ತಾ ಇಲ್ಲ, ಆ ತರದೆಲ್ಲ ಆಗೋದು ಈ ಏನೋ ಈ ವೆರಿಕೋಸ್ ವೆನ್ಸ್ ಇಂದ. ಆ ವೆರಿಕೋಸ್ ವೆನ್ಸ್ ಇರುವಾಗ ಕೆಲವೊಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ, ನೆಗ್ಲೆಕ್ಟ್ ಮಾಡಿದಾಗ ಈ ಕಾಂಪ್ಲಿಕೇಶನ್ಸ್ ಆಗ್ಬಿಟ್ಟು ತುಂಬಾ ನೋವು ಅನುಭವಿಸ್ತಾ ಇರ್ತೀರಾ, ಆದ್ರೆ ಏನು ಗಾಬರಿ ಮಾಡ್ಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಹೃದಯವಟ್ಟಿ, ಕಲ್ಯಾಣಾಕ್ಷರ, ಪ್ರಭಾಕರ ವಟ್ಟಿ, ಲಕ್ಷ ಏನೋ ಮಹಾನಾಣತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೈನ ಮಂಡೆಯಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದ್ರಿ ಡಾಕ್ಟರ್, ನಿಮ್ಗೆ ನಾಳೆ ಮೈಸೂರಿನ ಶಾಖೆಯಲ್ಲಿ ಸಿಗ್ತಾರೆ. ಹೆಚ್ಚಿನ ಮಾಹಿತಿ ಬೇಕು, ಅಪಾಯಿಂಟ್ಮೆಂಟ್ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಮಾ ಅಂತ ತಿಳಿಸ್ತಾ. ಇನ್ನು ವೀಕ್ಷಕರೇ, ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಬೈಟ್ ನೋಡುವಂತಹ ಸಮಯ ಬಂದಿದೆ, ನೋಡ್ಕೊಂಬರೋಣ. ನನ್ನ ಹೆಸರು ಭರತ್ ಅಂತ. ನನಗೆ ಒಂಥರ ಕಾಲು ಚಳಿಗಾಲದಲ್ಲಿ ಮಾತ್ರ ಬಾತ್ಕೊಂಡು ನೋವು ಬರೋದು, ಮತ್ತೆ ಬೇಜಾನ್ ಕಡೆ ದುಡ್ಡೆಲ್ಲ ಸುಲ್ದು ಅಮ್ಮ ಚೆನ್ನಾಗಿ ತೋರಿಸ್ತಿತ್ತು ಅಲ್ಲಿ ಇಲ್ಲಿ, ಮೊನ್ನೆ ಏನು ಉಪಯೋಗ ಆಗ್ತಿದ್ದಿಲ್ಲ. ಅಂದ್ರೆ ನನಗೆ ಅಮ್ಮ ದುಡ್ಡು ಜೋಡಿಸ್ಕೊಂಡು ಇಲ್ಲಿ ಕರ್ಕೊಂಬಂದು ತೋರಿಸ್ತು, ನನಗೆ ಈಗ ಒಂಥರ ಗ್ಯಾರಂಟಿ ಐತೆ, ನಾನು ಚೆನ್ನಾಗಿ ಹಾಕ್ತೀನಿ ಅನ್ನೋ ಗ್ಯಾರಂಟಿ ನನಗೆ ಐತೆ, ಅದಕ್ಕೊಂದು ಖುಷಿ ಪಡ್ತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಸಂಧ್ಯಾ ಅಂತ. ನಾನು ನಮ್ಮ ತಾಯಿಯವರನ್ನು ಕರ್ಕೊಂಡು ಬಂದಿದ್ದೀನಿ, ಅವರಿಗೆ 72 ವರ್ಷ ವಯಸ್ಸಾಗಿದೆ. ಅವ್ರಿಗೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇತ್ತು, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದ್ರು, ಅವರು ಆಪರೇಷನ್ ಆಗ್ಬೇಕು ಅಂತಂದ್ರು. ಇಲ್ಲ, ನಾನು ಈ ಏಜಿಗೆ ನಂಗೆ ಮಾಡಿಸ್ಕೊಳ್ಳೋದಿಲ್ಲ, ನಂಗೆ ಆಗೋದಿಲ್ಲ ತಡೆಯಕ್ಕೆ ಅಂತಂದ್ರು. ಆಮೇಲೆ ಅವ್ರು ಆಯುಷ್ ಟಿ ವಿ ನೋಡ್ತಾ ಇದ್ರಂತೆ, ಅಲ್ಲಿ ಚೇತನ್ ಜಗ್ಗರ್ ಡಾಕ್ಟರ್ ಅವ್ರದ್ದು ಯಾವಾಗಲೂ ಪ್ರೋಗ್ರಾಮ್ ನೋಡಿದ್ರು, ಹಂಗನ್ನೋರು ಅವ್ರ ಹತ್ರ ನನ್ನ ಒಂದ್ಸಲ ತಗೋಬೋದಾಯ್ತು, ಸುಮಾರು ಜನ ಎಲ್ಲ ಹೇಳ್ತಿರ್ತಾರೆ ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಅವ್ರು ಮೈಸೂರಿಗೆ ಬರ್ತಾರೆ ಅಂದಮೇಲೆ ಖುಷಿ ಆಯ್ತು. ಬಂದು ಒಂದ್ಸಲ ಫಸ್ಟ್ ತೋರಿಸ್ತು ಈಗ ಟೂ ಮಂತ್ಸ್ ಕೆಳಗಡೆ. ಅವ್ರಿಗೆ 2 ತಿಂಗಳಿಂದ ಈಗ ತುಂಬಾ ಸುಧಾರಿಸಿದ್ದಾರೆ, ಯಾಕಂದ್ರೆ ನಾನೇ ಅವ್ರನ್ನ ನೋಡ್ತಾ ಇದ್ದೀನಿ. ಮತ್ತೆ ಮಸಾಜ್ ಮಾಡೋತ್ತಿಗೆಲ್ಲ ಹೇಳ್ತೀನಿ, ಇಲ್ಲ ಕಣಮ್ಮ ನಿಂಗೆ ಇಷ್ಟೊಂದು ದುಬ್ಬ ಇತ್ತು ಅದೆಲ್ಲ ಕಡಿಮೆ ಆಗಿದೆ, ಆಮೇಲೆ ಬೆನ್ನು ಸ್ವಲ್ಪ ಸ್ಟ್ರೈಟ್ ಆಗಿದೆ, ನಡೆಯೋದು ನೀನ್ ಇಟ್ಟು ಕೊಂಚ ನಡೀತಾ ಇದೆಯಾ ಅಂತ. ಆಯಿಲ್ ಮಸಾಜ್ ಮತ್ತೆ ಶಾಖ ಕೊಡೋದು, ಮಾತ್ರೆಗಳೆಲ್ಲ ತಗೊಂಡು ಗ್ಯಾಸ್ಟಿಕ್ ಮೇನ್ ಆಗಿ ಅವ್ಳು ಏನು ತಿಂತಿರ್ಲಿಲ್ಲ, ಇವಾಗ ಸ್ವಲ್ಪ ಎಲ್ಲ ಫುಡ್ಗಳು ಒಂಚೂರು ತಿಂತಾ ಇದ್ದಾಳೆ. ನಾವು ಅದನ್ನೇ ಹೇಳ್ತಾ ಇದೀವಿ ಪರವಾಗಿಲ್ಲ ಅಂತ ಅನ್ಬಿಟ್ಟು. 2 ತಿಂಗಳಿಂದ ಈಗ ತುಂಬಾ ಸುಧಾರಿಸ್ಕೊಂಡಿದ್ದಾಳೆ, ಕೂರಂಗ ಇದಾರೆ, ಸ್ವಲ್ಪ ಓಡಾಡಂಗ ಇದ್ದಾಳೆ ಅಂತ. ಹಾಸಿಗೆ ಮೇಲೆ ಈಗ ಮಲಗೋದು ಅವಳಿಗೆ ಆಗ್ತಾ ಇದೆ, ಮೊದಲು ಆಗ್ತಾನೆ ಇರ್ಲಿಲ್ಲ, ಪದ್ಧಕ್ಕೂ ಹಿಂಗ್ ಕೈ ಹಿಂಗ್ ಎತ್ಕೊಂಡು ಇದ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅದೆಲ್ಲ ಎಷ್ಟೋ ಕಡಿಮೆ ಆಗಿದೆ. ಒಂದು 6 ಮಂತ್ ಆದ್ರೂ ತಗೋಬೇಕು ಅಂತ ಹೇಳಿದಾರೆ ಅವರು. ಈಗ 2 ತಿಂಗಳಿಗೆ ಇಷ್ಟ ಇರೋದ್ರಿಂದ ಈ 4 ತಿಂಗಳಲ್ಲಿ ಪೂರ್ತಿ ಹುಷಾರಾಗ್ತಾರೆ ಅನ್ನೋ ನಂಬಿಕೆನೂ ಇದೆ. ಬೈಟ್ ನ ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರೂ ಡಾಕ್ಟರ್ನ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ರೆ ಉಜ್ವಲ ಆರ್ಧಾಮಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತೀನಿ. ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗ್ಬಹುದು. ಪ್ರತಿ ಗುರುವಾರದೊತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ, ಇನ್ನು ಉಳಿದಂತ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ಇನ್ನು ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ, 26ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ, ಫೆಬ್ರವರಿ 9ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಡೇಟ್ ಬಗ್ಗೆ ಮಾಹಿತಿ ಬೇಕು ಇಲ್ಲ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಮತ್ತೊಮ್ಮೆ ತಿಳಿಸ್ತಾ ಇದೀನಿ, ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ. ಇನ್ನು ಡಾಕ್ಟರ್ ಬೈಟ್ ಈಗಷ್ಟೇ ನೋಡಿದಕ್ಕೆ ಒಂದು ಪ್ರಶ್ನೆ, ಯಾವ್ದಾದ್ರು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತಹ ಪೇಷಂಟ್ಸ್ ಬಂದಿರುವಂತಹ ಇನ್ಸಿಡೆಂಟ್, ಅವ್ರ ಜೊತೆ ಅವ್ರನ್ನ ಟ್ರೀಟ್ ಮಾಡೋದಲ್ಲದೆ ಅವ್ರಿಗೆ ಸೆಲ್ಫ್ ಮೋಟಿವೇಶನ್ ಕೊಡುವಂತದ್ದು ಏನಾದ್ರೂ ಆಗಿರುವಂತಹ ಇನ್ಸಿಡೆಂಟ್ ಇದ್ರೆ ಒಂಚೂರು ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬಾನೇ ಜಾಸ್ತಿ ಇರುತ್ತೆ, ಬಟ್ ಇವರಿಬ್ರು ಹೇಳ್ತೀನಿ. ಇವರಿಬ್ರು ಏನು ಅಂತ ಹೇಳಿದ್ರೆ, ಆಕ್ಚುಲಿ ಫಸ್ಟ್ ಹುಡುಗ ಇದ್ನಲ್ವಾ, ಯೂಶುವಲ್ ನಾನು ರೊಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ತಾ ಇರುವಾಗ ಈ ಟೀನೇಜರ್ಸ್ ಅಲ್ಲಿ ಬರುತ್ತೆ, ಆಮೇಲೆ ಮಿಡ್ಲ್ ಏಜ್ ಅಲ್ಲಿ ಬರೋದು ತುಂಬಾ ಕಾಮನ್ ಆಗಿರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ. ಇವನ್ಗೂ ಕೂಡ ಪಾಪ ಇನ್ನು ಇವಾಗಿನ ಬದುಕು ಕಟ್ಕೊಳ್ಳುವಂತ ವಯಸ್ಸಲ್ವಾ, ಅವ್ರಿಗೆ ಈ ರೊಮಟಾಯ್ಡ್ ಆರ್ಥರೈಟಿಸ್ ಬಂತು ಅಂತ ಹೇಳಿದ್ರೆ ಲೈಫ್ ಒಂಥರ ಬರ್ನ್ ಆದಂಗ ಆಗುತ್ತೆ. ಎಷ್ಟೊಂದ್ ಸರಿ ಏನೋ ಇವಾಗ ಒಬ್ರು ಕಾರ್ತಿಕ್ ಅಂತ ಒಬ್ಬ ಹುಡುಗ ನೆನಪಾಗ್ತಾನೆ, ಯಾವಾಗ್ಲೂ ಕೂಡ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಬಂದ ತಕ್ಷಣ ಅವನೇ ಫಸ್ಟ್ ನೆನಪಾಗೋದು, ಬಿಕಾಸ್ ಅವನಿಗೆ ಅಷ್ಟೊಂದು. ಇವಾಗ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್, ಹೀಸ್ ಅನ್ ರ್ಯಾಂಕ್ ಹೋಲ್ಡರ್, ಆದ್ರೆ ಅವ್ರು ತುಂಬಾ ಪೂರ್ ಕಂಡೀಷನ್ ಇರೋಂತವ್ರು, ಅವರಿಗೆ ಈ ರೊಮಟಾಯ್ಡ್ ಆರ್ಥರೈಟಿಸ್ ಆಗ್ಬಿಟ್ಟು, ಅಂದ್ರೆ ಆಂಕ್ಯುಲೋಸಿಂಗ್ ಸ್ಪಾಂಡ್ಲೋಸಿಸ್ ಆಗ್ಬಿಟ್ಟು ಕತ್ತೆ ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗಿರೋ ವ್ಯಕ್ತಿ, ಆಲ್ರೆಡಿ ಒಂದು 3 ಮಂತ್ಸ್ ಅನ್ನೋಷ್ಟೊತ್ತಿಗೆ ಆರಾಮ ನಡೆದಾಡ್ಕೊಂತ ಇವಾಗಾಗ್ಲೇ ಜಾಬ್ ಎಲ್ಲ ತಗೊಂಡು ಹೀಸ್ ಅನ್ ಏನು ವೆರಿ ಗುಡ್ ಅಟ್ ಆಲ್.
ನಾನು ಹೇಳ್ತಾ ಇರೋದು ಅವ್ರ ಹ್ಯಾಪಿನೆಸ್ ಇದೆಯಲ್ಲ ಅವ್ರ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ನಾವ್ ಏನಾದ್ರು ಒಂದ್ ಕೆಲಸ ಮಾಡಿದಾಗ ಸಕ್ಸಸ್ ಆಯ್ತು ಅಂತ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ. ಅದೇ ರೀತಿನೇ ತುಂಬಾ ಜನ ಎಷ್ಟೊಂದ್ಸರಿ ಹೇಳ್ತಾರೆ ನಮ್ಮ ಟಿವಿ ಲಕ್ಕಿ ಡಾಕ್ಟರ್ ಟಿವಿ ಲಕ್ಕಿ ಡಾಕ್ಟರ್ ಅಂತ, ಬಟ್ ನನ್ ಟೈಮೇ ಆಗಲ್ಲ. ಆದ್ರೆ ಯಾವಾಗ್ಲೋ ಒಂದೊಂದ್ಸರಿ ಮಾಡಿರೋ ವೀಡಿಯೋಸ್ಗಳು ಅಷ್ಟೇ, ಅಥವಾ ಅವ್ರದ್ದು ನಾನು ಹೇಳೋದು ಇಷ್ಟೇ, ನಿಮ್ಗೆ ಏನಾದ್ರು ವಾಸಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ನಿಮ್ ವಿಡಿಯೋ ಮಾಡ್ಕೊಂಡು ವಾಟ್ಸ್ಆಪ್ ನಂಬರ್ ಬರ್ತಾ ಇದ್ರೆ ಆ ನಂಬರ್ ಕಳಿಸಿ ಖಂಡಿತವಾಗ್ಲೂ ವಿಡಿಯೋ ಡಿಸ್ಪ್ಲೇ ಮಾಡ್ಸೋಣ. ಜೊತೆಗೆ ಇನ್ನೊಬ್ರು ಬಂದಿದ್ರಲ್ವ ಅವರು ಕೂಡ ಅಷ್ಟೇ, ಏನು ಆಲ್ರೆಡಿ ಅವ್ರು ಹೇಳ್ತಾ ಇದ್ರು, ಅವ್ರ ಮಗಳ ಅಕ್ಷರಿ ಹೇಳ್ತಾ ಇದ್ದು ಪಕ್ಕದಲ್ಲಿ ಇದ್ರಲ್ವ ಅವರು ಅಜ್ಜಿ ಅವರು, ಅವ್ರೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬೆಡ್ ರೆಡರೇ ಅಂತ ಅನ್ಕೊಳ್ಳಿ. ಬಿಕಾಸ್ 3 ಇಯರ್ಸ್ ಇಂದ ಅವರು ಮಂಚದ ಮೇಲೆ ಮಲ್ಗೆ ಇಲ್ಲ. ಬಿಕಾಸ್ ಮಂಚದ ಮೇಲೆ ಮಲ್ಗಿದ್ರೆ ಎದ್ದಳಕ್ಕಾಗಲ್ಲ ಅವ್ರಿಗೆ ಮತ್ತೆ, ಅದ್ ಹಂಗಾಗ್ಬಿಟ್ಟು ಚೇರಲ್ಲೇ ಕುತ್ಕೊಂಡು ಮಲ್ಕೊಳ್ಳೋದು, ಚೇರಲ್ಲೇ ಕಾಲ ಕಳೆಯೋದು ಅದೇ ರೀತಿ ಆಗೋಗಿತ್ತು. ಅವ್ರಿಗೆ ನಾನು ಹೇಳಿದ್ದೆ 1 ವರ್ಷನಾದ್ರೂ ಬೇಕಾಗತ್ತೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಅಂತ, ಬಟ್ ಅವ್ರಿಗೆ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಂಡ್ರು. ನಾನು ಹೇಳೋದು ನಾವ್ ಏನು ಟ್ರೀಟ್ಮೆಂಟ್ ಎಲ್ಲ ಮಾಡಿರ್ತೀವಲ್ವಾ ಅದ್ರ ಜೊತೆಗೆ ನಿಮ್ಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇರಬೇಕು, ಅಷ್ಟೇ ಕೋಪರೇಟ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದ್ಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇವಾಗ ಅವರು ನಾನು ಹೇಳಿದ್ 1 ವರ್ಷ ಅಂತ ಹೇಳಿದ್ರೆ 3 ತಿಂಗಳಲ್ಲಿ ಆರಾಮ್ಸೆ ವಾಸಿ ಆಗ್ಬಿಟ್ಟು ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಅವರೇ ಅಡಿಗೆ ಮಾಡ್ಕೊಂಡು ಅವರೇ ಎಲ್ಲರಿಗೂ ಅಡಿಗೆ ಮಾಡಿ ಕೊಡೋಷ್ಟು ಲೆವೆಲ್ ವರ್ಗೂ ಬಂದಿದೆ ಅಂತಂದ್ರೆ ಆಯುರ್ವೇದದ ಗ್ರೇಟ್ನೆಸ್ ಅನ್ನೋದಕ್ಕಿಂತ ನಿಮ್ದು ಕೂಡ ಗ್ರೇಟ್ನೆಸ್ ಇರುತ್ತೆ. ಬಿಕಾಸ್ ಅವ್ರ ಮಗಳಿದಾರಲ್ವಾ, ಹೋಗಿ ದಿನ ಮಸಾಜ್ ಮಾಡೋದು, ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ಕಾವು ಕೊಡೋದು, ಆ ರೀತಿ ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರು ಖಂಡಿತವಾಗ್ಲೂ 3 ತಿಂಗಳಲ್ಲಿ ವಾಸಿ ಆಯ್ತು. ಅದೇ ರೀತಿನೇ ಎಷ್ಟೊಂದ್ಸರಿ 1 ತಿಂಗಳು 2 ತಿಂಗಳು ಆತರ ಏನೋ ಮೆಡಿಸಿನ್ ತಗೊಂಡಿರ್ತೀರಾ, ಸ್ವಲ್ಪ ವಾಸಿ ಆಯ್ತು ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಆದ್ರೆ ಆತರ ಮಾಡಕ್ಕೆ ಹೋಗ್ಬೇಡಿ. ಎಲ್ಲಾ ಡಿಸೀಸ್ ಆಯುರ್ವೇದ ನೀವು ಹೇಳ್ತೀರ ಡಿಸೀಸ್ ಗಳು ವಾಸಿ ಆಗುತ್ತೆ, ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಂಡು ವಾಸಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು ಅಂತ ತಿಳಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಹಲೋ. ಇನ್ನ ವೀಕ್ಷಕರೇ, ದಯವಿಟ್ಟು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿರ್ತೀರಾ, ಕಾಲ್ ಮಾಡಿದಾಗ ನೀವು ಕನೆಕ್ಟ್ ಆಗಿರಿ ಅಂತ ಹೇಳಿದಾಗ ನೀವು ಕಾಲ್ ಅಲ್ಲೇ ಇರಿ ಅಂತ ಕೇಳ್ಕೊಳ್ತೀನಿ. ಇಲ್ಲ ಏನಾದ್ರು ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಆಟೋಮೆಟಿಕ್ಲಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ ಅಂತ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಈ ರುಮಟೆಡ್ ಆರ್ಥರೈಟಿಸ್ ಏನಾದ್ರೂ ಇತ್ತು ಅನ್ನೋದಾದ್ರೆ ಡಾಕ್ಟರ್ ಹತ್ರ ಮನೆ ಮದ್ದು ಏನ್ ಮಾಡ್ಕೋಬೇಕಾಗತ್ತೆ ಅಂತ ಕೇಳ್ತಿಳ್ಕೊಳ್ಳೋಣ. ಈ ಮನೆ ಮದ್ದು ಅಂತ ಬಂದಾಗ ನೋಡಿ, ಸಿಂಪಲ್ ಆಗಿರ್ತಕ್ಕಂತ ಮನೆ ಮದ್ದು ಹೇಳ್ಕೊಡ್ತೀನಿ. ಎಲ್ಲಾರ ಮನೆ ಮುಂದೆನೂ ಅಮೃತ ಬಳ್ಳಿ ಬೆಳೀತಾನೆ ಇರುತ್ತೆ. ಅಮೃತ ಬಳ್ಳಿ ಎಲ್ಲಾ ಊರಲ್ಲೂ ಅಥವಾ ಎಲ್ಲ ಒಂದು ಏನೋ ಒಂಥರ ವೀಡ್ ತರನೇ ಬೆಳೆಸ್ತಾ ಇದಾರೆ ಎಲ್ಲ ಕಡೆ ಅಂತಾನೆ ಹೇಳ್ಬೋದು. ಆ ಅಮೃತ ಬಳ್ಳಿನ ಎಲ್ಲರಿಗೂ ಗೊತ್ತೇ ಇದೆ. ಅಮೃತ ಬಳ್ಳಿ ತಗೊಂಡ್ಬಿಟ್ಟು ಅದನ್ನ ಕಾಂಡನಾದ್ರೂ ತಗೊಳ್ಳಿ ಅಥವಾ ಅದು ಎಲೆನಾದ್ರೂ ತಗೊಳ್ಳಿ, ಯೂಶಲಿ ಕಾಂಡ ತಗೋಬೇಕು ಅಂದ್ರೆ ಅವರವರ ಕಿರುಬೆರಳು ಸೈಜ್ ಅಷ್ಟು ತಗೋಬೇಕಾಗತ್ತೆ. ಅದನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಒಂಥರ ಜಜ್ಜಿ ಪೌಡರ್ ಅನ್ನೋ ಒಂಥರ ಪೇಸ್ಟ್ ತರ ಮಾಡ್ಬಿಟ್ಟು ಅದನ್ನ ಒಂದು ಲೋಟ ನೀರಿಗೆ ಒಂದು ಏನೋ ಆತರ ಪೇಸ್ಟ್ ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಸ್ವಲ್ಪ ಶುಂಠಿ ಮೆಣಸು ಅಥವಾ ಹಿಪ್ಲಿ ಲವಂಗ ಎಲ್ಲ ಹಾಕ್ಬಿಟ್ಟು ಅದು ಪೌಡರ್ ಮಾಡಿಟ್ಕೊಂಡು ದಿನ ಒಂದ್ ಅರ್ಧ ಚಮಚದಷ್ಟು ಆ ಕಷಾಯ ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಆತರ ತಗೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ರೊಮಟೆಡ್ ಆರ್ಥರೈಟಿಸ್ ಗೆ ಅನುಕೂಲ ಆಗುತ್ತೆ. ಏನು ದಿನ ತಗೊಳ್ತಾ ಆ ರೊಮಟೆಡ್ ಆರ್ಥರೈಟಿಸ್ ಕೂಡ ನಾರ್ಮಲ್ಸಿ ಬರೋದು ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ರೊಮಟೆಡ್ ಆರ್ಥರೈಟಿಸ್ ಏನಾದ್ರೂ ಇದೆ ಅನ್ನೋದಾದ್ರೆ ಈಗಾಗಲೇ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಯುರ್ವೇದ ಚಿಕಿತ್ಸೆ ಏನ್ ಮಾಡ್ಕೋಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗಷ್ಟೇ ಮನೆಯಲ್ಲಿ ನೀವು ಏನ್ ರುಟೀನ್ ನ ಮಾಡ್ಬೇಕಾಗತ್ತೆ, ಮನೆ ಮದ್ದು ಏನ್ ಮಾಡ್ಕೋಬೇಕಾಗತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ಟ್ರೀಟ್ಮೆಂಟ್ ಬೇಕು ಅನ್ನೋದಾದ್ರೆ ನೇರವಾಗಿ ಉಜ್ವಲ ಆರ್ಧಾಮಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತೀನಿ. ಬೆಂಗಳೂರಲ್ಲಿ ಪ್ರತಿ ಗುರುವಾರದೊತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಸಿಗ್ತಾರೆ, ಇನ್ನು ಉಳಿದಂತಹ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ಇನ್ನು ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ, 26ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ, ಫೆಬ್ರವರಿ 9ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಯಾವುದೇ ಡೇಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅಪಾಯಿಂಟ್ಮೆಂಟ್ ಬೇಕು ಅನ್ನೋದಾದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ಮುಖ್ಯವಾಗಿ ನೀವು ಒಂದು ಪ್ರಶ್ನೆ, ಆಕ್ಚುಲಿ ನಿಮಗೆ ಕಾಂಪ್ಲಿಕೇಶನ್ಸ್ ಆಗತ್ತೆ ಅಂತ ಹೇಳಿದ್ರೆ, ಕೆಲವರು ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರು ಎಲ್ಲಾದ್ರೂ ಬೇರೆ ಕಡೆ ಹೋಗಿರ್ತಾರೆ, ಡೈರೆಕ್ಟ್ಲಿ ದೆಸೆ ಅಂದ್ರೆ ಆಪರೇಷನ್ ಮಾಡಿಸಿ ಅಂತ. ಸೊ ನೀವೇ ಎಷ್ಟೋ ಬಾರಿ ಕಾರ್ಯಕ್ರಮದಲ್ಲಿ ಬೇರೆ ಕಾಲರ್ಸ್ ಗೆಲ್ಲಿದ್ರ, ಆಪರೇಷನ್ ಮಾಡಿಸೋಕೆ ಮುಂಚೆ ಸೆಕೆಂಡ್ ಒಪಿನಿಯನ್ ಒಂದ್ಸತಿ ಕೇಳ್ಕೊಳ್ಳಿ ಅಂತ. ಯಾಕೆ ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾಂಪ್ಲಿಕೇಶನ್ಸ್ ಇವಾಗೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ಹೇಳ್ಬಿಟ್ಟು ಫಸ್ಟ್ ಆಪರೇಷನ್ ಮಾಡಿಸೋದು ತುಂಬಾ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಗಾಲ್ಬಡ ಸ್ಟೋನ್ಸ್ ಎಷ್ಟೊಂದ್ ದಿವಸ ಅವರಿಗೆ ಗಾಲ್ಬಡ ಸ್ಟೋನ್ಸ್ ಆಗಿ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿಸಿರಲ್ಲ, ಏನು ಮಾಡಿಸಿರಲ್ಲ, ಆದ್ರೆ ಅದು ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ, ಸಿಂಪ್ಟಮ್ಸ್ ಕೂಡ ಇರಲ್ಲ. ಆದ್ರೆ ಯಾವಾಗ್ಲೂ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ, ಅವಾಗ ಅಲ್ಲಿರ್ತಕ್ಕಂಥ ಕಲ್ಲುಗಳು ಗೊತ್ತಾಗಿರುತ್ತೆ. ಅವಾಗ ಸಡನ್ ಆಗಿ ನಿಮ್ಗೆ ಅದು ಬರ್ಸ್ಟ್ ಆಗ್ಬಿಡ್ಬಹುದು, ಕ್ಯಾನ್ಸರ್ ಆಗ್ಬಿಡ್ಬಹುದು ಅಂತ ಹೇಳ್ಬಿಟ್ಟು ಅದು ಆಪರೇಷನ್
ಕಾಯಿಲೆಗಳು ಮ್ಯಾಕ್ಸಿಮಮ್ ಕಾಯಿಲೆಗಳಿಗೆ ಅದೇ ರೀತಿನೇ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಆಗಿರಲಿ ನ್ಯಾಚುರಲ್ ಯಾವತ್ತು ನ್ಯಾಚುರಲ್ ಇವಾಗ ಆಯುರ್ವೇದದಲ್ಲಿ ನ್ಯಾಚುರಲ್ ಆಗಿ ವಾಸಿ ಆಗೋದ್ರಿಂದ ಇವಾಗ ಕಂಪ್ಲೀಟ್ ಆಗಿ ಅದನ್ನ ಏನು ಆಪರೇಷನ್ ಮಾಡಿಸ್ಕೊಂಡು ಅದ್ರ ಕಾಂಪ್ಲಿಕೇಶನ್ಸ್ ಅನುಭವಿಸೋದಕ್ಕಿಂತ ಡಿಸೀಸ್ ಕಾಂಪ್ಲಿಕೇಶನ್ಸ್ ಬೇಕು ಇದು ಆಪರೇಷನ್ ಕಾಂಪ್ಲಿಕೇಶನ್ಸ್ ಬೇಡಪ್ಪ ಅನ್ನೋ ಲೆವೆಲ್ ವರ್ಗೂ ಹೋಗ್ಬಿಟ್ಟಿರ್ತಾರೆ. ತುಂಬಾ ಜನ ಹೇಳ್ತಾರೆ ಡಾಕ್ಟರ್ ನಂಗೆ ಹಿಂಗಾಗಿತ್ತು ಆಗಿತ್ತು ಅಂತ. ಹಂಗಾಗಿ ಹೇಳ್ತಾ ಇರೋದು ಆಪರೇಷನ್ ಸಡನ್ ಆಗಿ ಬೇಕಾಗಿಲ್ಲ, ಲೇಟರ್ ಸ್ಟೇಜ್ ಆಗಿತ್ತು, ತುಂಬಾ ದೊಡ್ಡ ಗಡ್ಡೆಗಳಾಗಿತ್ತು, ತುಂಬಾ ಲೇಟರ್ ಸ್ಟೇಜ್ ಆಗಿದೆ ಅಂದ್ರೆ ಅವಾಗ ಆಪರೇಷನ್ ಯೂಶುವಲಿ ಸಜೆಸ್ಟ್ ಮಾಡ್ತೀವಿ. ಆದ್ರೆ ಚಿಕ್ಕ ಪುಟ್ಟ ಇರುವಾಗ ಆಪರೇಷನ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಲ್ಲ, ಆ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ ನ ಉಜ್ವಲ ಆರ್ಧಾಮದಲ್ಲಿ ಭೇಟಿಯಾಗಿ ಅಂತ ತಿಳಿಸ್ತಾ. ಈಗ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಈಗ ರೂಮಟೆಡ್ ಆರ್ಥರೈಟಿಸ್ ಏನಾದ್ರೂ ಇದೆ ಅನ್ನೋದಾದ್ರೆ ಆಹಾರ ವಿಹಾರ ಏನ್ ಮಾಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಇವಾಗ ಯಾವ ಆಹಾರ ತಗೋಬೇಕು ಅಥವಾ ರೊಮಟೈಡ್ ಆರ್ಥರೈಟಿಸ್ ಬಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಬಿಕಾಸ್ ಕೆಲವೊಂದ್ಸರಿ ನಾಟಿ ವೈದ್ಯರ ಹತ್ರ ಹೋಗ್ತಾರೆ, ಅದ್ ತಿನ್ಬೇಡಿ ತಿನ್ಬೇಡಿ ಅಂತ ಹೇಳ್ತಾರೆ. ಕೆಲವೊಂದ್ಸರಿ ಹ್ಯಾಲೋಪತಿ ಮೆಡಿಸಿನ್ಸ್ ಅಲ್ಲಿ ಹೋಗ್ತಾರೆ, ಅವರು ಅದ್ ತಿನ್ಬೇಡಿ ತಿನ್ಬೇಡಿ ಅಂತಾರೆ. ಕೆಲವೊಂದ್ಸರಿ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ತುಂಬಾನೇ ಕಾಂಪ್ಲಿಕೇಶನ್ಸ್ ಅಂದ್ರೆ ತುಂಬಾನೇ ಒಂಥರ ಏನೋ ಗೊಂದಲ ಸ್ಥಿತಿಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಬಟ್ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ನೋಡಿ. ಈ ರೊಮಟೈಡ್ ಆರ್ಥರೈಟಿಸ್ ಇರುವಾಗ ಯಾವ್ಯಾವನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಸ್ಪೈಸಿ ಪದಾರ್ಥಗಳನ್ನ ಕಮ್ಮಿ ಮಾಡಿ, ಜೊತೆಗೆ ಈ ಪಲ್ಸಸ್ ನ ಕಮ್ಮಿ ಮಾಡಿ. ಅದು ಬಿಟ್ಬಿಟ್ಟು ಬೇರೆ ಏನೂ ಕಮ್ಮಿ ಮಾಡೋದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಆಯುರ್ವೇದ ಹೇಳ್ತೀವಿ ಅದು ಪಿತ್ತದಂಶ ಜಾಸ್ತಿ ಮಾಡುತ್ತೆ ಅಂತ. ಆದ್ರೆ ನೀವು ಇನ್ನು ಏನು ಜಾಸ್ತಿ ತಿನ್ಬೇಕು ಅಂತ ಹೇಳಿದ್ರೆ, ಇವಾಗ ಅಮೃತ ಬಳ್ಳಿ ಇರುತ್ತೆ, ಅಮೃತ ಬಳ್ಳಿನ ಏನು ಸಾಂಬಾರ್ ಅಲ್ಲಿ ಹಾಕಿ, ಇವಾಗ ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀರ ಅಥವಾ ಮನೆ ಮುಂದೆನೆ ಬೆಳೆದಿರುತ್ತೆ, ಆ ಎಲೆಗಳನ್ನೆಲ್ಲ ತಗೊಂಡ್ಬಿಟ್ಟು ಒಂದ್ 10 ಎಲೆ 15 ಎಲೆ ವರ್ಗೂ ತಗೊಂಡ್ಬಿಟ್ಟು ಸಾಂಬಾರ್ಗೆ ಹಾಕಿ ಅಥವಾ ಉಪ್ಪಿಟ್ಟಿಗೆ ಹಾಕಿ, ಎಲ್ಲಾ ತರದ ಪದಾರ್ಥಗಳು ಏನೇನು ಅಡಿಗೆ ಮಾಡ್ತಿರಲ್ವಾ ಅದೆಲ್ಲದನ್ನು ಕೂಡ ಆ ಎಲೆಗಳನ್ನ ತಗೊಂಡ್ಬಿಟ್ಟು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಅಲ್ಲಿ ಏನೂ ಇಂಪೇರ್ಮೆಂಟ್ ಆಗಲ್ಲ. ಬಿಕಾಸ್ ಅಮೃತದಲ್ಲಿ ಇವಾಗ ಕೊರೋನಾ ಎಲ್ಲ ಬಂದಾಗ ಆಬ್ವಿಯಸ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಆ ತರದೆಲ್ಲ ಹೇಳ್ಬಿಟ್ಟು ಅಮೃತ ಬಳ್ಳಿನೇ ಜಾಸ್ತಿ ಕೊಡ್ತಾ ಇದ್ವಲ್ವಾ, ಅದೇ ರೀತಿನೇ ಉಳಿಕಿರೋ ಎಲ್ಲಾ ಮನೆ ಇರ್ತಕ್ಕಂಥ ಎಲ್ಲರೂ ಕೂಡ ರೊಮಟೈಡ್ ಆರ್ಥರೈಟಿಸ್ ಇಲ್ಲ, ಅವ್ರಿಗೆ ನಾನು ಕೊಡ್ಬೇಕಾ ಕೊಡಬಾರ್ದು ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಇರುತ್ತಲ್ವಾ. ಅದಕ್ಕೆ ಅವ್ರಿಗೂ ಕೂಡ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಜೊತೆಗೆ ಡಿಸೀಸ್ ಬರಲಿಲ್ಲದಾಗ ಕೂಡ ನೋಡ್ಕೊಳ್ಳುತ್ತೆ, ಜೊತೆಗೆ ರೊಮಟೈಡ್ ಆರ್ಥರೈಟಿಸ್ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಹಂಗಾಗ್ಬಿಟ್ಟು ಈ ಏನೋ ಅಮೃತ ಬಳ್ಳಿನ ರೆಗ್ಯುಲರ್ ತಗೊಳ್ತಾ ಬರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ರೊಮಟೈಡ್ ಆರ್ಥರೈಟಿಸ್ ಇರೋರಿಗೆ ಮತ್ತೆ ಇಲ್ದಿರೋರಿಗೂ ಕೂಡ. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕೇಳಿದ್ರಲ್ಲ ರೊಮಟೈಡ್ ಆರ್ಥರೈಟಿಸ್ ಇತ್ತು ಅನ್ನೋದಾದ್ರೆ ಆಹಾರ ವಿಹಾರ ಏನ್ ಮಾಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಚೇತನ್ ಜಗ್ಲೂರ್ ಅವರ ಹತ್ರ ಮಾತಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ ಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ. ಬಟ್ ಡಾಕ್ಟರ್ ನ ನೇರವಾಗಿ ಭೇಟಿ ಆಗಬೇಕು, ನಿಮ್ಮಲ್ಲಿ ಆಗ್ತಿರುವಂತಹ ಆರೋಗ್ಯದ ಸಮಸ್ಯೆಗೆ ಟ್ರೀಟ್ಮೆಂಟ್ ನ ಶುರು ಮಾಡಬೇಕು ಅಂತ ಇಚ್ಛೆ ಇರೋರು ನೇರವಾಗಿ ಉಜ್ವಲ ಆಯುರ್ಧಾಮಗೆ ವಿಸಿಟ್ ಮಾಡಿ. ಪ್ರತಿ ಗುರುವಾರದೊತ್ತು ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಿನ ಶಾಖೆಯಲ್ಲಿ ಸಿಗ್ತಾರೆ, ಇನ್ನು ಉಳಿದಂತ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಿದ್ದಾರೆ, 26ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ, ಫೆಬ್ರವರಿ 9ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ ಅಂತ ತಿಳಿಸ್ತಾ. ಇನ್ನು ಡಾಕ್ಟರ್ ಮುಖ್ಯವಾಗಿ ಒಂದು ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಈ ಆರ್ಥರೈಟಿಸ್ ಅನ್ನೋದು ತುಂಬಾನೇ ಕಾಣ್ತಾ ಇದೆಯಲ್ಲ, ಯಾಕೆ ಅಂತ ಡಾಕ್ಟರ್? ಈ ರೊಮಟೈಡ್ ಆರ್ಥರೈಟಿಸ್ ಅನ್ನೋದು ಆಬ್ವಿಯಸ್ಲಿ ಅದು ಒಂದು ಆಟೋ ಇಮ್ಯೂನ್ ಇಂದನು ಬರುತ್ತೆ. ಕೆಲವೊಂದು ತುಂಬಾನೇ ಕಾರಣಗಳಿದಾವೆ. ಇವಾಗ ಆಟೋ ಇಮ್ಯೂನ್ ಆಗಿರ್ಬೋದು, ಕೆಲವೊಂದ್ಸರಿ ಅಲ್ಲಿ ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಮೆಟಬಾಲಿಸಂ ಇಂಪೇರ್ಮೆಂಟ್ ಆಗಿರ್ಬೋದು. ಆ ರೀತಿ ಮೆಟಬಾಲಿಸಂ ಈ ಇಂಪೇರ್ಮೆಂಟ್ ಆದಾಗ್ಲೂ ಕೂಡ ಈ ರೀತಿ ರೊಮಟೈಡ್ ಆರ್ಥರೈಟಿಸ್ ಜಾಸ್ತಿ ಆಗೋದು ಸರ್ವೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ನಮ್ ಏನೋ ಬಾಡಿ ಒಳಗೂ ಕೂಡ ಏನೋ ಈ ಸ್ಪೆಕ್ಟ್ರಮ್ಸ್ ಎಲ್ಲ ಅಂದ್ರೆ ನಾವಾಗ ಹೇಳ್ದಂಗೆ ಆರ್ ಎಫ್ ಫ್ಯಾಕ್ಟರ್ ಆಗಿರ್ಬೋದು, CRP ಆಗಿರ್ಬೋದು, ಆಮೇಲೆ HLA-B27 ಇವೆಲ್ಲ ಜಾಸ್ತಿ ಆಗೋದ್ರಿಂದ ಕೂಡ ಈ ರೊಮಟೈಡ್ ಆರ್ಥರೈಟಿಸ್ ಸರ್ವೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಏನು ಗಾಬರಿ ಮಾಡಬೇಡಿ, ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಎಲ್ಲಾ ತರದ ಮಾಹಿತಿನ ರೊಮಟೈಡ್ ಆರ್ಥರೈಟಿಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಅವನ್ನೆಲ್ಲ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಓಕೆ ಡಾಕ್ಟರ್. ಸೊ ಎಸ್ ವೀಕ್ಷಕರೇ, ನಿಮಗೆ ಯಾವುದೇ ತರದ ಆರೋಗ್ಯದ ಸಮಸ್ಯೆ ಇದ್ರು, ರೊಮಟೈಡ್ ಆರ್ಥರೈಟಿಸ್ ಅಷ್ಟೇ ಅಲ್ಲ, ಯಾವುದೇ ತರದ ಸಮಸ್ಯೆ ಇದ್ರು ಡಾಕ್ಟರ್ನ ನೀವು ನೇರವಾಗಿ ಭೇಟಿ ಆಗ್ಬೋದು ಉಜ್ವಲ ಆರ್ಧಾಮದಲ್ಲಿ. ಸೊ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ. ಸದ್ಯಕ್ಕೀಗ ಕಾರ್ಯಕ್ರಮದಲ್ಲಿ ಈ ರೊಮಟೈಡ್ ಆರ್ಥರೈಟಿಸ್ ಇರುವಂತಹ ಪೇಷಂಟ್ಸ್ ಗೆ ಟಿಪ್ಸ್ ಆಫ್ ಅ ಡೇ ಡಾಕ್ಟರ್ ಏನ್ ತಿಳಿಸ್ಕೊಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ.
ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ, ಒಂದು ರೊಮಟೈಡ್ ಆರ್ಥರೈಟಿಸ್ ಇರುವಾಗ ಆದಷ್ಟು ನೀವು ಎಷ್ಟು ಜಾಸ್ತಿ ಕೆಲಸ ಮಾಡ್ತಿರಲ್ವಾ ಅಷ್ಟು ಒಳ್ಳೇದು. ಇವ್ ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡೋದಾಗಿರ್ಬೋದು, ಫ್ಲೆಕ್ಷನ್ ಎಕ್ಸಸೈಸಸ್ ಆಗಿರ್ಬೋದು, ಆಮೇಲೆ ವಾಕಿಂಗ್ ಆಗಿರ್ಬೋದು, ಆಮೇಲೆ ಯೋಗಾಸನ ಪ್ರಾಣಾಯಾಮ ಅವನ್ನೆಲ್ಲ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರೊಮಟೈಡ್ ಆರ್ಥರೈಟಿಸ್ ಇರುವಾಗ, ಆಂಕ್ಲೋಸಿಂಗ್ ಸ್ಪಾಂಡ್ಲೋಸಿಸ್ ಇರುವಾಗ ನಮ್ ಗ್ರಂಥ ಒಳಗೆ ಹೇಳ್ತಾರೆ ಯೂಶ್ವಲಿ ಸ್ವಿಮ್ಮಿಂಗ್ ಮಾಡಬೇಕು ಅಂತ. ಜಾಸ್ತಿ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈ ರೊಮಟೈಡ್ ಆರ್ಥರೈಟಿಸ್ ಅನುಕೂಲ ಆಗುತ್ತೆ ಅಂತ. ಯಾಕಂದ್ರೆ ಒಂದೇ ಕಡೆ ನೀವು ಏನು ಕೆಲಸ ಮಾಡಿದಂಗ್ ನೋವಾಗುತ್ತೆ ಅಂತ ತುಂಬಾ ಕುತ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ನಿಮ್ ಮನೆ ಮಂದಿ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದೀರ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ಬೇಕಂತ ಒತ್ತಡ ಕೊಡಬೇಡಿ. ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿರ್ತಕ್ಕಂತ ಎಕ್ಸಸೈಸಸ್ ಅಥವಾ ಸಿಂಪಲ್ ಆಗಿರ್ತಕ್ಕಂತ ಯೋಗಾಸನಗಳ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರೊಮಟೈಡ್ ಆರ್ಥರೈಟಿಸ್ ಇರುವವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಖಂಡಿತ ಕಾರ್ಯಕ್ರಮಕ್ಕೆ ಬಂದು ರೊಮಟೈಡ್ ಆರ್ಥರೈಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದಾಗುತ್ತೆ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಲೈನ್ ಸಿಕ್ಕಿಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಉಜ್ವಲ ಆಯುರ್ಧಾಮಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತೀನಿ. ಇನ್ನು ಇವತ್ತು ಕಾರ್ಯಕ್ರಮ ಮುಗಿದ ನಂತರ ಬೆಂಗಳೂರಿನ ಶಾಖೆಯಲ್ಲಿ ಇರ್ತಾರೆ, ನಾಳೆ ನಿಮ್ಗೆ ಮೈಸೂರಿನ ಶಾಖೆಯಲ್ಲಿ ಸಿಗ್ತಾರೆ ಅಂತ ತಿಳಿಸ್ತಾ ಸದ್ಯಕ್ಕೆ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.